ओम शांति, ओम शांति, ओम शांति, ओम। ಬೆಳಕನು ಚೆಲ್ಲಿ ಚಿತ್ತದ ಕತ್ತಲೆ ನೀಗುವ ಬಾಬಾ, ಚಿತ್ತದ ಕತ್ತಲೆ ನೀಗುವ ಬಾಬಾ, ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ, ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ, ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ, ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ, ಮುಕ್ತಿಯ ದಾರಿಯ ತೋರುವ ಬಾಬಾ, ಮುಕ್ತಿಯ ದಾರಿಯ ತೋರುವ ಬಾಬಾ, ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಜ್ಞಾನವ ತಿಳಿಸಿಹ ಬಾಬಾ, ಯೋಗವ ಕಲಿಸಿಹ ಬಾಬಾ, ಜ್ಞಾನವ ತಿಳಿಸಿಹ ಬಾಬಾ, ಯೋಗವ ಕಲಿಸಿಹ ಬಾಬಾ, ಯೋಗದ ಮಾರ್ಗದಿ ಮುಂದಕ್ಕೆ ನಡೆಯೇ, ಯೋಗದ ಮಾರ್ಗದಿ ಮುಂದಕ್ಕೆ ನಡೆಯೇ, ದೇಹದ ಸ್ಮೃತಿಯನ್ನು ಮರೆಸುವ ಬಾಬಾ, ದೇಹದ ಸ್ಮೃತಿಯನ್ನು ಮರೆಸುವ ಬಾಬಾ, ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ, ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ, ಬಾಬಾ ಎನ್ನುತ್ತ ಬಳಿಯಲಿ ಕರೆದು,
ಬಾಬಾಯನ್ನುತ ಬಳಿಯಲಿ ಕರೆದು ಶಾಂತಿಯ ನೀಡುವ ಒಲವಿಂದ ಶಾಂತಿಯ ನೀಡುವ ಒಲವಿಂದ ಬಾಬಾ ಎಂದರೆ ಆನಂದ ಮಕ್ಕಳ ಬಾಳಿನ ಮಕರಂದ ಬಾಬಾ ಎಂದರೆ ಆನಂದ ಮಕ್ಕಳ ಬಾಳಿನ ಮಕರಂದ ಓಂ ಶಾಂತಿ ಇವತ್ತಿನ ಮುರಳಿಯ ದಿನಾಂಕ 18/9/2021 मीठे बच्चे चैरिटी बिगिन्स एट होम अपने परिवार वालों को ज्ञान सुनाओ अपने हमजिंस का कल्याण करो बाबा तिळिसतारे मधुर मक्कळे चैरिटी बिगिन्स एट होम अंद्रे मने मोदल पाठशाले मोदलु तम परिवार दवरिगे ज्ञानवन्नु तिळिसि तम जोतेगारर कल्याण माडि प्रश्न किस श्रीमत का पालन करने वाले बच्चे अपनी अवस्था को एक रस बना सकते हैं याव श्रीमत दा पालने माडव मक्कलो तम्म स्थितियन्नु एक रस वागिट्टुकोळ्ळलु साध्य उत्तर अवस्था को एक रस बनाने के लिए बाप की श्रीमत है बच्चे रोज सवेरे सवेरे उठ बड़े प्यार से बाप को याद करो अपने को आत्मा समझो और बाबा जो सुनाते हैं उसे सुनो ಸ್ಥಿತಿಯನ್ನು ಏಕರಸ ಮಾಡಿಕೊಳ್ಳುವುದಕ್ಕಾಗಿ ತಂದೆಯ ಶ್ರೀಮತವಾಗಿದೆ ಮಕ್ಕಳೇ ಪ್ರತಿನಿತ್ಯವೂ ಬೆಳಗ್ಗೆ ಬೆಳಗ್ಗೆ ಎದ್ದು ಬಹಳ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಿ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಮತ್ತು ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದನ್ನು ಕೇಳಿರಿ ಅಗರ್ ಯಾದ್ ನಹಿ ಕರೆಂಗೆ ತೋ ಫಾಲ್ತು ಖ್ಯಾಲಾತ್ ಚಲೆಂಗೆ ವ್ಯರ್ಥ ಸಂಕಲ್ಪ ಆಯೆಂಗೆ ಇಸ್ಲಿಯ ಬಾಬಾ ರಾಯ್ ದೇತೆ ಹೇ बच्चे रोज सवेरे सवेरे उठ अपने आप से प्रतिज्ञा करो कि चलते फिरते खाते भोजन बनाते एक बाबा को ही याद करेंगे ಒಂದು ವೇಳೆ ನೆನಪು ಮಾಡುವುದಿಲ್ಲ ಅಂದರೆ ಅನರ್ಥ ಚಿಂತನೆ ಅಥವಾ ವ್ಯರ್ಥ ಚಿಂತನೆ ನಡೆಯುತ್ತದೆ ವ್ಯರ್ಥ ಸಂಕಲ್ಪ ಬರ್ತವೆ ಆದ್ದರಿಂದ ತಂದೆಯ ಸಲಹೆ ಆಗಿದೆ ಮಕ್ಕಳೇ ನಿತ್ಯವೂ ಬೆಳಿಗ್ಗೆ ಬೆಳಿಗ್ಗೆ ತಮ್ಮೊಂದಿಗೆ ತಾವು ಪ್ರತಿಜ್ಞೆ ಮಾಡಿಕೊಳ್ಳಿ ನಡೆಯುತ್ತಾ ತಿರುಗಾಡುತ್ತಾ ಊಟ ಮಾಡುತ್ತಾ ಭೋಜನವನ್ನು ತಯಾರಿಸುತ್ತಾ ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತೇವೆ ಓಂ ಶಾಂತಿ ಮಿಟೆ ಮಿಟೆ ಬಚ್ಚೆ ಜಾನ್ತೆ ಹೇ ಕಿ ರೂಹಾನಿ ಬಾಪ್ ಹೇ ಸಭಿ ರೂಹೋಂ ಕಾ ಬಾಪ್ ಜೋ ಸಬ್ಸೆ ಊಂಚತೆ ಊಂಚ ಹೇ ಉನ್ಕೋ ಹಿ ಶಿವಾಯ ನಮಃ ಕರ್ತೆ ಹೇ ಮಧುರಾತಿ ಮಧುರ ಮಕ್ಕಳು ತಿಳಿದುಕೊಂಡಿದ್ದೀರಿ ಆತ್ಮಿಕ ತಂದೆ ಅವರೇ ಎಲ್ಲ ಆತ್ಮರಿಗೂ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಅವರಿಗೇನೆ ಶಿವಾಯ ನಮಃ ಅಂತ ಹೇಳಲಾಗ್ತದೆ ಫಾದರ್ ಬಿ ಕರ್ತೆ ಹೇ ಓ ಬಾಪ್ ಸ್ವರ್ಗ ರಚಯಿತ ಹೇ ಅವರಿಗೇನೆ ತಂದೆ ಅಂತನೂ ಸಹ ಹೇಳಲಾಗ್ತದೆ ಸ್ವರ್ಗದ ರಚಯಿತ ಆಗಿದ್ದಾರೆ ಮತ್ತು ಪತಿತ ಪಾವನ ಜ್ಞಾನ ಸಾಗರ ಅಂತನೂ ಹೇಳಲಾಗ್ತದೆ ಅಬ್ ತುಮ್ ಸಮಜ್ತೆ ಹೋ ಹಮ್ ಉನ್ಕೆ ಸಾಥ್ ಬೈಠೆ ಹೇ ಈಗ ನಾವು ತಿಳಿದುಕೊಂಡಿದ್ದೀವಿ ಅಂತಹ ತಂದೆಯ ಸಮ್ಮುಖದಲ್ಲಿ ನಾವು ಕುಳಿತಿದ್ದೇವೆ ಯಾ ತುಮ್ ಬಚ್ಚೋ ಕೋ ಸಮಜಾನಾ ಹೇ जैसे कहीं पर एक गीता पाठशाला में एक कृष्ण का लंबा चित्र 6 फुट का था इदना ताव मक्कलु अनेकरिगे तिळिसिकोडबेकु हेगे एल्लो ओंदु कडे गीता पाठशालेयल्लि कृष्णन 6 अडि एत्तरदष्टु चित्रवित्तंते अब कृष्ण को वास्तव में छोटा ही दिखाते हैं फिर कहते हैं गीता का भगवान था कृष्ण अंद्रे बाल्यावस्थे चिक्क मगु अंत तोरिस्तारे ಇನ್ನೊಂದು ಕಡೆ ಹೇಳ್ತಾರೆ ಗೀತೆ ಭಗವಂತ ಶ್ರೀಕೃಷ್ಣ ತೋ ಭಲ ಗೀತಾ ಕಬ್ ಸುನಾಯೆ ಹಾಗಾದ್ರೆ ಗೀತೆಯನ್ನ ನುಡಿಸಿದ್ದು ಯಾವಾಗ ಬಚ್ಪನ್ ಮೇ ವಾಜಬ್ 6 ಫುಟ್ ಕಾ ಹುವಾ ತಬ್ ಸುನಾಯಿ ಬಾಲ್ಯಾವಸ್ಥೆಯಲ್ಲಿ ಕೃಷ್ಣ ಗೀತಾ ಜ್ಞಾನ ನುಡಿಸಿದ್ರು ಅಥವಾ 6 ಫುಟ್ ಎತ್ತರ ಆದ ಮೇಲೆ ನುಡಿಸಿದಾರ ಇದು ಒಂದು ಪ್ರಶ್ನೆ ಬರ್ತದೆ ರಾಧೆ ಅವರು ಕೃಷ್ಣಕ್ಕೆ ಜೋಡಿತಿ ರಾಧೆ ಕೃಷ್ಣಕ್ಕೆ ಕ್ಯಾ ಲಗ್ತೀತಿ ರಾಧಾ ಮತ್ತು ಕೃಷ್ಣ ಜೋಡಿ ತೋರಿಸ್ತಾರೆ ರಾಧಾ ಕೃಷ್ಣನಿಗೇನಾಗ್ಬೇಕು ರಾಧೆಕೋ ಭಗವತಿ ಔರ್ ಕೃಷ್ಣಕೋ ಭಗವಾನ್ ಕರ್ತೆ ಹೇ ಇನ್ ದೋನೋ ಕಾ ಕ್ಯಾ ಸಂಬಂಧ ಹೇ ಯೇ ಕಿಸ್ಕೋ ಪತಾ ನಹೀ ಹೇ ಭಕ್ತಿಯಲ್ಲಿ ರಾಧಾ ಕೃಷ್ಣ ಅಂತ ಹೇಳ್ತಾರೆ ಭಗವಾನ್ ಭಗವತಿ ಅಂತನೂ ಹೇಳ್ತಾರೆ ಆದ್ರೆ ಇವರಿಬ್ಬರ ನಡುವಿನ ಸಂಬಂಧ ಏನು ಇದು ಯಾರಿಗೂ ಗೊತ್ತೇ ಇಲ್ಲ ಕೃಷ್ಣೆ ಗೀತಾ ಕಾ ಉಪದೇಶಕಿಯ ಪರಂತು ಕಬ್
ಈಗ ಕೃಷ್ಣ ಗೀತಾ ಉಪದೇಶ ಮಾಡಿದರೆ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವಾಗ ಮಾಡಿದ್ರು? ಜಬ್ ತುಮ್ ಎಸ್ಎಸ್ಎ ಪ್ರಶ್ನ ಪೂಚೆಂಗೆ ತೋ ಮನುಷ್ಯ ಸಮಝ ಜಾಯಂಗೆ ಕಿ ಯ ತೋ ಸಿವಾಯ್ ಬ್ರಹ್ಮಕುಮಾರ್ ಕುಮಾರಿಯೊಂಕೆ ಅವ್ರ ಕೊಯಿ ಪೂಜ್ ನಹಿ ಸಕ್ತೆ. ಈ ರೀತಿಯಾಗಿ ನಾವು ಪ್ರಶ್ನೆ ಕೇಳಿದಾಗ ಮನುಷ್ಯರಿಗೆ ಅನಿಸ್ತದೆ ಇದು ಬ್ರಹ್ಮಕುಮಾರ ಕುಮಾರಿಯರ್ ಬಿಟ್ಟರೆ ಬೇರೆ ಯಾರು ಈ ರೀತಿ ಪ್ರಶ್ನೆ ಕೇಳುವುದೇ ಇಲ್ಲ. ಕೊಯಿ ಬಿ ಬಡೆ ಬಡೆ ರಾಜಾಯ ಆದಿ ಜೋ ಬಿ ಹೇ ವಹ ಸನ್ಯಾಸಿಯೊಂಕೋ ದೇಖ ಪಾಂವ್ ಜರೂರ್ ಪಡೆಂಗೆ. ಕಿಸಿ ಕೋ ಬಿ ಪೂಜ್ನೆ ಕಿ ಹಿಮ್ಮತ್ ಹಿ ನಹಿ ರಹತಿ ಹೇ. ಕೆಲವರು ದೊಡ್ಡ ದೊಡ್ಡ ರಾಜರಿರ್ಬೋದು, ರಾಜ ಕುಟುಂಬದವರು, ಅವರೆಲ್ಲ ಏನ್ ಮಾಡ್ತಾರೆ, ಸನ್ಯಾಸಿಗಳ ಕಾಲಿಗೆ ಬೀಳ್ತಾರೆ. ಈ ರೀತಿಯಾಗಿ ಧೈರ್ಯವಾಗಿ ಯಾರು ಪ್ರಶ್ನೆ ಕೇಳುವುದೇ ಇಲ್ಲ. ತುಮ್ ತೋ ಹಿಮ್ಮತ್ ರಕ್ತಿ ಹೋ, ತಮಗಂತೂ ಧೈರ್ಯ ಇದೆ. ಕಹೆಂಗೆ ಬ್ರಹ್ಮಕುಮಾರಿಯೊಮ್ಮೆ ಇತನಾ ಜ್ಞಾನ ಹೇ ಜೋ ಬೇಟ್ ಕರ್ಕೆ ರಚತಾ ರಚನಾ ಕಿ ಇತನಿ ನಾಲೆಜ್ ತೇತಿ ಹೇ. ಗೊತ್ತಾಗ್ತದೆ, ಜನ ಹೇಳ್ತಾರೆ ಬ್ರಹ್ಮಕುಮಾರಿಯರಲ್ಲಿ ಇಷ್ಟು ಜ್ಞಾನ ಇದೆ, ಅವರು ಅನೇಕರಿಗೆ ರಚಯಿತ ಮತ್ತು ರಚನೆಯ ನಾಲೆಜ್ ಅನ್ನ ಕೊಡ್ತಾ ಇದ್ದಾರೆ, ಅವರ ಚರಿತ್ರೆಯನ್ನ ತಿಳಿಸ್ಕೊಡ್ತಾ ಇದ್ದಾರೆ. ತುಮ್ ಪೂಜ್ ಸಕ್ತಿ ಹೋ ಕಿ ಶಿವ ಜಯಂತಿ ಮನಾತಿ ಹೋ ಪೂಜಾ ಆದಿ ಬಿ ಕರ್ತೆ ಹೋ ತೋ ಜರೂರ್ ವ ಕಬಿ ಆಯಾ ಹೋಗಾ ತಪ್ ತೋ ಶಿವ ಜಯಂತಿ ಮನಾಯಿ ಜಾತಿ ಹೇ ವ ಕಬ್ ಆಯಾ. ಈಗ ಧೈರ್ಯವಾಗಿ ಪ್ರಶ್ನೆ ಕೇಳೋರು ನಾವೇ, ಯಾಕೆಂದ್ರೆ ನಮಗೆ ಜ್ಞಾನದ ಯಥಾರ್ಥ ಸತ್ಯ ಗೊತ್ತು, ರಚಯಿತ ಮತ್ತು ರಚನೆಯ ಜ್ಞಾನ ಗೊತ್ತಿದೆ. ನಾವು ಕೇಳ್ಬೋದು ಇನ್ನೊಂದು ಪ್ರಶ್ನೆ, ಒಂದು ಗೀತೆ ಭಗವಂತ ಕೃಷ್ಣನ ಬಗ್ಗೆ ನಾವು ಪ್ರಶ್ನೆಯನ್ನ ಕೇಳ್ತೀವಿ, ಇನ್ನೊಂದು ಶಿವ ಜಯಂತಿಯನ್ನ ಇಷ್ಟೆಲ್ಲಾ ನೀವು ಆಚರಿಸ್ತೀರಿ, ಪೂಜೆಯನ್ನ ಮಾಡ್ತೀರಿ, ಹಾಗಾದ್ರೆ ಅವಶ್ಯವಾಗಿ ಪರಮಾತ್ಮ ಶಿವ ಈ ಸೃಷ್ಟಿಗೆ ಬಂದಿರಲೇಬೇಕಲ್ಲ. ಹಾಗಾದ್ರೆ ಶಿವ ಜಯಂತಿಯನ್ನ ಆಚರಿಸುವಂತ ಉದ್ದೇಶ ಏನು? ವಕಬ್ ಆಯಾ, ಯಾವಾಗ ಬಂದಿದ್ದಾರೆ? ಶುಭಾಬತ್ತೋ ಹೇ ನಿರಾಕಾರ್ ಉನ್ಕೋ ಅಪ್ಪನಾ ಶರೀರ್ ನಹಿ ಹೇ. ಶಿವ ಜಯಂತಿ ಮನಾತೆ ಹೇತು ಜರೂರ್ ಶರೀರ್ ಮೇ ಆಯಾ ಹೋಗಾ. ಪ್ರಶ್ನೆ ಕೇಳುವ ಉದ್ದೇಶ ಏನು ಅದನ್ನ ಸ್ಪಷ್ಟಪಡಿಸಬೇಕು. ಶಿವ ಅಂದ್ರೆ ಯಾರು? ಶುಭಾಬ ಅವ್ರ ನಿರಾಕಾರ, ಅವರಿಗೆ ತಮ್ಮದೇ ಆಗಿರುವಂತಹ ಸ್ವಂತ ಶರೀರ ಇಲ್ಲ. ಶಿವ ಜಯಂತಿಯನ್ನ ಆಚರಿಸ್ತೀರಿ ಅಂದ್ಮೇಲೆ ಅವಶ್ಯವಾಗಿ ಈ ಶರೀರ ಅಥವಾ ಸಾಕಾರ ಜಗತ್ತಿನಲ್ಲಿ ಶರೀರದಲ್ಲಿ ಬಂದಿರಲೇಬೇಕು. ನಿರಾಕಾರ ಕಿ ಜಯಂತಿ ಕೇಸೆ ಹೋ ಸಕ್ತಿ ಹೇ. ನಿರಾಕಾರನ ಜಯಂತಿ ಅಂತೂ ಹೇಗ್ ಮಾಡ್ಲಿಕ್ಕೆ ಸಾಧ್ಯ? ಆತ್ಮ ಅಂತೂ ಅಮರ. ಜಯಂತಿ ತಬ್ ಮನಾಯಿ ಜಾತಿ ಹೇ ಜಬ್ ಮರೆ ಅವ್ರ ಜನ್ಮೆ, ಜನ್ಮ ಪಡಿಬೇಕು ಅವಾಗ ಅವರದು ಜಯಂತಿ ಅಂತ ಆಚರಿಸ್ತಾರೆ. ಹಾಗಾದ್ರೆ ಶಿವ ಜಯಂತಿ ಆಚರಿಸಬೇಕಾದ್ರೆ ಪರಮಾತ್ಮ ಶಿವನು ಸಹ ಈ ಸೃಷ್ಟಿಗೆ ಬಂದಿರಲೇಬೇಕು. ಆತ್ಮಕ್ಕೆ ಜಯಂತಿ ನಹಿ ಹೊತ್ತಿ ಹೇ, ಆತ್ಮನ ಜಯಂತಿ ಅಲ್ಲ. ಜನ್ಮ ಪಡಿಬೇಕಾದ್ರೆ ಆತ್ಮನಿಗೆ ಶರೀರ ಬೇಕು, ಶರೀರ ಸಿಕ್ಕ ಮೇಲೆ ಅದು ಜನ್ಮ. ಆತ್ಮ ಅಂತೂ ಅವಿನಾಶಿ, ಎಸೆ ನಹಿ ಕಹೆಂಗೆ ಆತ್ಮಕ್ಕೆ ಜಯಂತಿ. ಶಿವ ತೋ ಹೇ ನಿರಾಕಾರ ಉನ್ಕಾ ಚಿತ್ರ ಲಿಂಗ ಕಾ ರಖಾ ಜಾತ ಹೇ. ಶಿವ ಅಂತೂ ನಿರಾಕಾರ, ಅವರ ಒಂದು ಪ್ರತೀಕವಾಗಿ ಲಿಂಗವನ್ನ ಇಟ್ಟು ಪೂಜೆ ಮಾಡ್ತಾರೆ. ತುಂಬ ಬಚ್ಚೋಂಕೋ ಯ ಖ್ಯಾಲಾತ್ರಹನೆ ಚಹಿ, ಈ ರೀತಿ ಅನೇಕ ಪ್ರಕಾರದ ವಿಚಾರ ಸಾಗರ ಮಂಥನ ಮಾಡಬೇಕು. ಯಹಾಸೆ ಅಪ್ನೆ ಗರ್ ದಂಧೆ ದೋರಿಮೆ ಜಾನಿಸಿ ಯ ಬಾತಿ ಹಿ ಬುದ್ಧಿಸಿ ನಿಕಲ್ ಜಾತಿ ಹೇ. ಯಾವ ವಿಚಾರವನ್ನು ನಾವು ಕೇಳುತ್ತೇವೋ ಅದರ ಬಗ್ಗೆನೇ ಚಿಂತನೆ ಮಾಡಬೇಕು. ಅಥವಾ ಕೇಳಿ ಮತ್ತೆ ಹೊರಗಡೆ ಹೋದ ತಕ್ಷಣ ಮನೆ ಉದ್ಯೋಗ ವ್ಯವಹಾರ ಆ ಒಂದು ಕ್ಷೇತ್ರದಲ್ಲಿ ಹೋದಾಗ ಜ್ಞಾನ ಬುದ್ಧಿಯಿಂದ ಹೊರಟೋಗ್ಬಿಡುತ್ತದೆ, ಚಿಂತನೆ ಹಿ ಚಲ್ತಾ ಹೇ, ಮತ್ತೆ ಪುನಃ ಚಿಂತನೆ ನಡೆಯುವುದೇ ಇಲ್ಲ. ಗುರು ಆದಿ ಕಿ ಜಂಜೀರೊಮ್ಮೆ ಬಿ ಬೋತ್ ಫಸೆ ಹುಯಿ ಹೇ. ಇನ್ನೊಂದು ಕಡೆ ಬಾಬು ಹೇಳುತ್ತಾರೆ ಗುರುಗಳು ಸಾಧು ಸಂತರು ಆ ಒಂದು ಜಂಜಾಟದಲ್ಲಿ ಬಹಳ ಜನ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಬಾತ್ ಮತ್ತು ಪೂಜ ಭಕ್ತಿ ಮಾರ್ಗದಲ್ಲಿ ಎಷ್ಟು ಅನೇಕ ಪ್ರಕಾರದ ದಾರಿಗಳು ಹೇಳಿಕ್ಕೇನೆ ಸಾಧ್ಯ ಇಲ್ಲ. ಅಬ್ಲಾಯ ಬಹುತ್ ಭೂಲಿ ಹೊತ್ತಿ ಹೇ, ತುಮ್ ಉನ್ಸೆ ಪೂಜ್ ಸಕ್ತಿ ಹೋ ಶಿವ ಜಯಂತಿ ಮನಾಯಿ ಜಾತಿ ಹೇ ಪರಂತು ವೋ ಹೇ ಕೌನ್. ಕೇಳ್ಬೇಕು ಶಿವ ಜಯಂತಿ ಅಥವಾ ಶಿವರಾತ್ರಿಯನ್ನ ಆಚರಿಸ್ತೀರಿ, ಹಾಗಾದ್ರೆ ಅವ್ರು ಯಾರು? ಉಸ್ನೆ ಕ್ಯಾ ಆಕರ್ ಕಿಯಾ ಅವ್ರ ಕಬ್ ಆಯಾ. ಯಾರದೇ ಒಬ್ಬರದು ಚರಿತ್ರೆ ಅಥವಾ ಒಂದು ಆಚರಣೆ ಮಾಡಬೇಕಾದ್ರೆ ಅವರ ಬಗ್ಗೆ ಗೊತ್ತಿರ್ಬೇಕಲ್ಲ. ಕಬ್ ಆಯಾ, ಯಾವಾಗ ಬಂದಿದ್ರು? ಜಯಂತಿ ಮನಾಹಿ ಬರ್ತ್, ನಿರಾಕಾರ ಶಿವ ಕಾ ಬರ್ತ್ ಮನಾಯ ವಹ ನಿರಾಕಾರ ಹೇ ತೋ ಉಸ್ಕಾ ಫಿರ್ ಬರ್ತ್ ಕೆಸೆ ಮನಾಯ ಜಾತ ಹೇ. ನಿರಾಕಾರ ಶಿವನ ಜನ್ಮದಿನ, ಹಾಗಾದ್ರೆ ಅದನ್ನ ಆಚರಿಸುವುದು ಹೇಗೆ? ನಿರಾಕಾರನ ಜನ್ಮ ಹೇಗೆ? ಕಿಸ್ಮೆ ಆಯಾ, ಬರಬೇಕಾದ್ರೆ ಒಂದು ಸಾಕಾರ ತನು ಅಂತ ಬೇಕು. ಯಾರ ಶರೀರದಲ್ಲಿ ಬರ್ತಾರೆ? ಆತ್ಮ ಶರೀರ ಮೇ ಜಾತಿ ಹೇ ತೋ ಕಹಾ ಜಾತ ಹೇ ಜನಮ್ ಹೋಗಾ. ಆತ್ಮ ತೋ ಆತ್ಮ ಹೀ ಹೇ. ಜನ್ಮ ಅನ್ನೋದು ಯಾವಾಗ ಅಂದ್ರೆ ಶರೀರದಲ್ಲಿ ಪ್ರವೇಶ ಆದಾಗ ಅದು ಜನ್ಮ. ಬರೀ ಆತ್ಮ ಅಂದ್ರೆ ಅದು ಬರೀ ಆತ್ಮ ಅಷ್ಟೇ. ಶರೀರ ಮೇ ಪ್ರವೇಶ ಕರ್ತಿ ಹೇ ತೋ ಕಹೆಂಗೆ ಆತ್ಮನೇ ಶರೀರ ಲಿಯಾ. ದೇಹದ ಒಳಗಡೆ ಆತ್ಮ ಪ್ರವೇಶ ಆದಾಗ ಅಲ್ಲಿ ಜನ್ಮ ಪಾತ್ರ ಶುರುವಾಗ್ತದೆ. ಆತ್ಮ ಅಂತೂ ನಿರಾಕಾರ. ಒತ್ತು ಹೇ
उसने जन्म कैसे लिया, वह तो है निराकार, किसमें आया। ಹಾಗಾದ್ರೆ ಶಿವಬಾಬ ನಿರಾಕಾರ, ಆತ್ಮನು ಸಹ ನಿರಾಕಾರ, ಆದರೆ ದೇಹವನ್ನು ಧರಿಸಿದಾಗ ಮತ್ತೆ ಜನ್ಮ ಅಥವಾ ಪಾತ್ರ ಅಂತ ಹೇಳಬೇಕಾಗ್ತದೆ. ಪರಮಾತ್ಮನು ನಿರಾಕಾರ, ಮತ್ತೆ ಜಯಂತಿ ಹೇಗೆ? ಜಯಂತಿ ಅಥವಾ ಶಿವ ಜಯಂತಿ ಅಂತ ಹೇಳಬೇಕಾದ್ರೆ ಜನ್ಮ ತಗೊಳ್ಳೇಬೇಕು. ಉಸ್ನೇ ಜನ್ಮ ಕೇಸಿಲಿಯ, ಹಾಗಾದ್ರೆ ಆ ಜನ್ಮ ಪರಮಾತ್ಮ ಜನ್ಮ ಹೇಗೆ ಪಡ್ಕೊಳ್ತಾರೆ, ಯಾರ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ? ಉನ್ಕೋ ತೋ ಪರಮಾತ್ಮ ಕಹಾ ಜಾತಾ ಹೇ, ಯೇ ಕಿಸ್ಕೋ ಭಿ ಪತಾ ನಹೀ ಹೇ. ಇಷ್ಟೆಲ್ಲಾ ಶಿವಬಾಬನ ಯಥಾರ್ಥ ಪರಿಚಯ ಯಾರಿಗೂ ಗೊತ್ತೇ ಇಲ್ಲ. ಆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಗೇನೆ ನಾವು ಪರಮಾತ್ಮ ಅಂತ ಹೇಳ್ತೀವಿ. ಯೇ ಕಿಸ್ಕೋ ಪತಾ ನಹೀ ಹೇ, ಬಲ್ ಬಹುತ್ ಶಾಸ್ತ್ರಾದಿ ಪಡೆ ಹೇ, ಗೊತ್ತಿಲ್ಲ ಅಂತ ಅನ್ನೋದಕ್ಕೂ ಆಗೋದಿಲ್ಲ. ಬೇಕಾದಷ್ಟು ಶಾಸ್ತ್ರ ಓದಿರ್ತಾರೆ, ಪರಂತು ಕುಚ್ ಭಿ ಪತಾ ನಹೀ ಹೇ, ಅರ್ಥ ಗೊತ್ತಿಲ್ಲ. ಅಭಿ ತುಮ್ ಜ್ಞಾನ ಸೇ ಭರ್ಪೂರ್ ಹೋ, ಅಭಿ ತುಮ್ಕೋ ಜ್ಞಾನ ಹೀ ಸುನಾನಾ ಹೇ. ಆದರೆ ಯಥಾರ್ಥ ಸತ್ಯ ಗೊತ್ತಿರೋದು ನಮಗೆ, ಜ್ಞಾನದಿಂದ ಭರ್ಪೂರ್ ಆಗ್ಬಿಟ್ಟಿದ್ದೀವಿ. ಹಾಗಾಗಿ ನಾವು ಜ್ಞಾನವನ್ನೇ ತಿಳಿಸಿಕೊಡ್ಬೇಕು. ಕೊಯ್ ಕೊಯ್ ದೋ ತೀನ್ ವರ್ಷ ಆತೆ ಹೇ ಫಿರ್ ಅಜ್ಞಾನ್ ಕಿ ಪ್ರವೇಶತ ಹೋ ಜಾತಿ ಹೇ ಬಾಬಾ, ಫಿರ್ ಅಜ್ಞಾನ್ ಕೋ ನಿಕಾಲ್ ಜ್ಞಾನ್ ಕಿ ಧಾರಣಾ ಕರಾತೆ ಹೇ. ಕೆಲವರು 2 ವರ್ಷ ಅಥವಾ 3 ವರ್ಷ ಬರ್ತಾರೆ, ಮತ್ತೆ ಅಜ್ಞಾನಕ್ಕೆ ವಶೀಭೂತರಾಗ್ತಾರೆ. ಅಜ್ಞಾನಕ್ಕೆ ವಶೀಭೂತರಾಗಿರುವ ಕಾರಣ ಬಾಬಾ ಹೇಳ್ತಾರೆ ಅವರಿಗೆ ಜ್ಞಾನದ ಯಥಾರ್ಥ ಧಾರಣೆ ಆಗೋದೇ ಇಲ್ಲ. ಅಬ ತುಮ್ ಬಚ್ಚೋಂಕೋ ಜ್ಞಾನ ದಿಯಾ ಜಾತಾ ಹೇ, ಪರಂತು ಪುರುಷ ಜ್ಞಾನ ಮೇ ಸ್ತ್ರೀ ಅಜ್ಞಾನ ಮೇ ತೋ ಜೈಸೆ ಹಂಸ ಬಗುಲೆ ಬನ್ ಜಾಯ್. ಈಗ ನಾವು ಮಕ್ಕಳಿಗಂತೂ ಬಾಬಾ ಜ್ಞಾನ ಕೊಟ್ಟಿದ್ದಾರೆ. ಕೆಲವೊಮ್ಮೆ ಲೌಕಿಕದಲ್ಲಿ ಒಬ್ರು ಜ್ಞಾನ ಮಾರ್ಗದಲ್ಲಿ ನಡೀತಾ ಇರ್ತಾರೆ, ಇನ್ನೊಬ್ರು ನಡೆಯುವುದಿಲ್ಲ. ಹಾಗಾಗಿ ಅದು ಯಾವ ರೀತಿ ಆಗ್ಬಿಡುತ್ತದೆ ಅಂದ್ರೆ ಹಂಸ ಮತ್ತು ಕೊಕ್ಕರೆ. ಇಸ್ಲೇ ಪಹಲೆ ತೋ ಸ್ತ್ರೀ ಕೋ ಜ್ಞಾನ ದೇನಾ ಚಾಹಿ, ಸ್ತ್ರೀ ಪತಿ ಕೋ ಗುರು ಈಶ್ವರ್ ಮಾಂತಿ ಹೇ ತೋ ಸ್ತ್ರೀ ಕೋ ಗುರು ಕಿ ಆಜ್ಞಾ ಮಾನ್ನಿ ಚಾಹಿಯೇ ನಾ. ಯಹ ಯಹಾ ಕಿ ಬಾತ್ ಹೇ, ವಹಾ ತೋ ಅಜ್ಞಾನ್ ಆಜ್ಞಾ ಮಾನ್ನೆ ನ ಮಾನ್ನೆ ಕಾ ಸವಾಲ್ ಹಿ ನಹಿ, ಸ ಪ್ಯಾರ್ ಸೆ ಚಲ್ತೆ ಹೇ. ಬಾಬಾ ಹೇಳ್ತಾರೆ ಮೊದಲು ಸ್ತ್ರೀ ಅವರಿಗೆ ಜ್ಞಾನವನ್ನ ತಿಳಿಸ್ಕೊಡ್ಬೇಕು. ಯಾಕೆಂದ್ರೆ ಲೌಕಿಕದಲ್ಲಿ ಅಥವಾ ಅಜ್ಞಾನ ಕಾಲದಲ್ಲಿ ಹೇಳ್ತಾರಲ್ವಾ, ಸ್ತ್ರೀ ಅಂತಂದ್ರೆ ಅವರು ತಮ್ಮ ಪತಿಯನ್ನೇ ಗುರು ಅಂತ ಸ್ವೀಕಾರ ಮಾಡಿರ್ತಾರೆ, ಈಶ್ವರ ಅಂತ ನಂಬುತ್ತಾರೆ. ಅಂದಮೇಲೆ ಆ ಸ್ತ್ರೀ ಗುರುವಿನ ಆಜ್ಞೆಯನ್ನ ಪಾಲಿಸಬೇಕಲ್ಲ, ಇದು ಇಲ್ಲಿಯ ಮಾತು ಅಂತಾರೆ ಬಾಬಾ. ಸತ್ಯದಲ್ಲಿ ಅಂತೂ ಈ ರೀತಿ ಆಜ್ಞೆಯನ್ನ ಒಪ್ಪದೇ ಇರುವಂತಹ ಪ್ರಶ್ನೆಯೇ ಬರುವುದಿಲ್ಲ. ಅಲ್ಲಿ ಎಲ್ಲರೂ ಸಹ ಪರಸ್ಪರ ಪ್ರೀತಿಯಿಂದ ನಡೀತಾರೆ. ವಹಾ ಎಸಿ ಕೊಯ್ ಬಾತ್ ಹೊತ್ತಿ ಹಿ ನಹಿ ತೋ ಚಾರಿಟಿ ಬಿಗಿನ್ಸ್ ಎಟ್ ಹೋಮ್. ಬಾಬಾ ಹೇಳ್ತಾರಲ್ಲಿ ಇಂತಹ ಯಾವುದೇ ಮಾತುಗಳೇ ಇರುವುದಿಲ್ಲ, ಆದ್ದರಿಂದ ಮನೆಯೇ ಮೊದಲ ಪಾಠಶಾಲೆ, ಇದು ಇಲ್ಲಿಯ ಮಾತು. ಸ್ತ್ರೀ ಜ್ಞಾನ ಮೇ ಆತಿ ಹೇ ಪತಿ ನಹಿ ಆತ ತೋ ಕ್ಯಾ ಕರ್ ಸಕ್ತಿ ಹೇ, ಬೂಬೂ ಕರ್ನಿ ಹೇ. ಸ್ತ್ರೀ ಅಥವಾ ಅಕ್ಕಂದಿರು ಜ್ಞಾನದಲ್ಲಿ ಬರ್ತಾರೆ, ಅವರ ಪತಿ ಜ್ಞಾನ ಮಾರ್ಗದಲ್ಲಿ ನಡೆಯುವುದಿಲ್ಲ, ಅವಾಗ ಏನ್ ಮಾಡ್ಬೇಕು, ಏನ್ ಮಾಡ್ಲಿಕ್ಕೆ ಸಾಧ್ಯ? ಬಾಬಿಡ್ತಾರೆ ಜ್ಞಾನದ ಧ್ವನಿಯನ್ನ ಮಾಡಿ, ಜ್ಞಾನ ಕಿ ಬೂಬು ಕರ್ನಿ ಹೇ, ಬಚ್ಚೋಂಕೋ ಬಿ ಬೂಬು ಕರ್ನಾ ಹೇ, ಅಪ್ನೆ ಹಮ್ಜಿನ್ಸ್ ಕಾ ಕಲ್ಯಾಣ ಕರೆ, ತಮ್ಮ ಜೊತೆಗಾರರ ಕಲ್ಯಾಣ ಮಾಡಬೇಕು. ಹೇಗೆ ಭ್ರಮರಿ ಹುಳ ಒಂದು ಸಾಮಾನ್ಯ ಕೀಡೆಯನ್ನ ಧ್ವನಿ ಮಾಡಿ ಮಾಡಿ ತನ್ನ ಸಮಾನ ಮಾಡ್ಕೊಳ್ತದೆ, ಹಾಗೆ ಜ್ಞಾನ ಕೊಡಿ. ಉನ್ಕೋ ಬಿ ಬತ್ತಾಯೆ ಬಾಪ್ಕೋ ಯಾದ್ ಕರೋ, ನಿಮ್ಮ ಜೊತೆಗಾರರು ನಿಮ್ ಜೊತೆಗೆ ಯಾರಿರ್ತಾರೆ ಅವರಿಗೆ ನೆನಪು ಮಾಡಿಸಿ, ತಿಳಿಸಿಕೊಡಿ, ಒಬ್ಬ ತಂದೆ ನೆನಪು ಮಾಡಿ ಅಂತ ಹೇಳಿ. ಅಬ್ ಲಡಾಯಿ ಸಾಮ್ನೆ ಕಡಿ ಹೇ, ಬಾಬಾ ಆಯಾ ಹುವಾ ಹೇ, ಈಗ ಯುದ್ಧ ಅಂತೂ ಸಮ್ಮುಖದಲ್ಲಿದೆ, ತಂದೆ ಬಂದಿದ್ದಾರೆ. ಮನುಷ್ಯ ಪುಕಾರತೆ ಹೇ ಹೇ ಪತಿ ಪಾವನ್ ಆವು, ಜತ್ಕಿ ಪತಿ ದುನಿಯಾ ಕಾ ವಿನಾಶ ಹುನಾ ಹೇ ತೋ ತುಮ್ ಫಿರ್ ಪತಿತ್ ಕ್ಯೂ ಬಂತೆ ಹೋ. ಪತಿತ ಪಾವನ ಅಂತ ಒಂದು ಕಡೆ ಕರೀತಾರೆ, ಈ ಪತಿತ ಜಗತ್ತಿನ ವಿನಾಶ ಅಂತೂ ಆಗ್ತದೆ, ಅಂದಮೇಲೆ ಮತ್ತೆ ಪತಿತರ ಯಾಕಾಗ್ಬೇಕು? ಮಾತಾ ಜ್ಞಾನ ಮೇ ಹೇ ತೋ ಮಾತಾ ಕಾ ಕಾಮ್ ಹೇ ಅಪ್ನೇ ಹಮ್ಜಿನ್ಸ್ ಕಾ ಕಲ್ಯಾಣ ಕರ್ನ. ಮಾತೆರು ನೀವು ಜ್ಞಾನ ಮಾರ್ಗದಲ್ಲಿ ನಡೀತಾ ಇದ್ದೀರಂದ್ಮೇಲೆ ನಿಮ್ ಕೆಲಸ ಏನು? ನೀವು ನಿಮ್ಮ ಜೊತೆಗಾರರು ಅಥವಾ ನಿಮ್ಮ ಸಮ ವರ್ಗದವರು ಅವರಿಗೂ ಸಹ ಜ್ಞಾನ ತಿಳಿಸಿಕೊಡಿ, ಅವರ ಕಲ್ಯಾಣ ಮಾಡಬೇಕು. ಅಭೇ ತುಮ್ ಬಾಪ್ಸೆ ಇಕ್ಕಿ ಜನ್ಮೋ ಕೆಲಿಯ ಸಾರಾ ರಾಜ್ಯ ಲೇತೆ ಹೋ, ತುಮ್ಕೋ ಕೊಯ್ ಹಾತ್ ಲಗಾ ನ ಸಕೆ, ತುಮ್ ಸಾರೆ ವಿಶ್ವಕ್ಕೆ ಮಾಲಿಕ್ ಬಂತೆ ಹೋ. ಈಗ ತಾವು 21 ಜನ್ಮಗಳಿಗಾಗಿ ರಾಜ್ಯವನ್ನ ಪಡ್ಕೊಳ್ತಾ ಇದ್ದೀರಿ, ಇಡೀ ವಿಶ್ವಕ್ಕೆನೆ ಮಾಲೀಕರಾಗ್ತಾ ಇದ್ದೀರಿ. ಫರಕ್ ದೇಖೋ ಕಿತ್ನಾ ಹೇ, ಐಸೆ ವರ್ಸೆ ದೇನೆ ವಾಲೆಕೋ ಕಿತ್ನಾ ಯಾದ್ ಕರ್ನಾ ಚಾಹಿ, ಇಂತಹ ಆಸ್ತಿಯನ್ನು ಕೊಡುವಂತಹ ತಂದೆಯನ್ನ ಎಷ್ಟು ನೆನಪು ಮಾಡಬೇಕು. ಯಹಾ ತೋ ಬೋತ್ ಹೇ ಜೋ ಸಾರೇ ದಿನ ಮೇ ಶಿವಬಾಬಾಕೋ ಯಾದ್ ಹೀ ನಹಿ ಕರ್ತೆ ಹೇ, ಸಾರಾ ದಿನ ಘರ್ ಕೆ ದಂದೆ ದೋರಿ ಕೆ ಲಫಡೋಂಗ್ ಮೇ ಹೀ ರತೆ ಹೇ.
ಬಾಬ ಹೇಳ್ತಾರೆ ಎಷ್ಟೋ ಜನ ಮಕ್ಕಳು ಇಡೀ ದಿನ ನೆನಪೇ ಮಾಡೋದಿಲ್ಲ. ಬಾಬ ಹೇಳ್ತಾರೆ ಇಡೀ ದಿನ ಮನೆ ಉದ್ಯೋಗ ವ್ಯವಹಾರ ಇದೇ ಜಂಜಾಟದಲ್ಲೇ ಇರ್ತಾರೆ. ನಹಿ ತೋ ಸವೇರೆ ಉಟ್ಟು ಬಾಪ್ಕೋ ಬಹುತ್ ಪ್ರೇಮ್ ಸಿ ಯಾದ ಕರ್ನ ಚಾಹಿ, ಇಲ್ಲಾಂದ್ರೆ ಮುಂಜಾನೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ತಂದೆಯನ್ನ ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕಲ್ವಾ. ಬಾಬಾ ಆಪ್ಸೆ ಹಮ್ ಪ್ರತಿಜ್ಞಾ ಕರ್ತೆ ಹೇ ಆಪ್ಸೆ ಹಮ್ ವರ್ಷಾ ಜರೂರ್ ಲೇಂಗೆ. ಈ ರೀತಿ ಬಾಬನೊಂದಿಗೆ ಮಾತಾಡಬೇಕು. ಬಾಬಾ ನಾವು ತಮ್ಮೊಂದಿಗೆ ಪ್ರತಿಜ್ಞೆಯನ್ನ ಮಾಡ್ತೇವೆ, ತಮ್ಮಿಂದ ಆಸ್ತಿಯನ್ನ ಖಂಡಿತವಾಗಿ ನಾವು ತೆಗೆದುಕೊಳ್ತೇವೆ. ಬಾಬಾ ಆಪ್ ಕಿತ್ನೆ ಮೀಟೆ ಹೋ ಆಪ್ಕಿ ಯಾದ ಸೆ ಹಮಾರೆ ವಿಕರ್ಮ ವಿನಾಶೋಂಗೆ. ಬಾಬನೊಂದಿಗೆ ಮಾತನಾಡಿ. ಬಾಬಾ ತಾವೆಷ್ಟು ಮಧುರವಾಗಿದ್ದೀರಿ, ತಮ್ಮ ನೆನಪಿನಿಂದ ನಮ್ಮ ವಿಕರ್ಮಗಳು ವಿನಾಶವಾಗ್ತವೆ. ಅಂದರ್ಮೇ ಅಪ್ನೆ ಸೆ ಬಾತ್ ಕರ್ನ ಉಸ್ಕೋ ವಿಚಾರ ಸಾಗರ್ ಮಂಥನ್ ಕರ್ನ ಕಹಾ ಜಾತಾ ಹೇ. ತಮ್ಮೊಂದಿಗೆ ತಾವೇ ಮಾತನಾಡಿಕೊಳ್ಳುವುದು ಇದಕ್ಕೇನೆ ವಿಚಾರ ಸಾಗರ ಮಂಥನ ಎಂದು ಹೇಳಲಾಗ್ತದೆ. ಬಾಬಾ ಆಪ್ ಸೆ ಹಮ್ ಪೂರಾ ವರ್ಷ ಲೇಖರ್ ಹೇ ಚೋಡೆಂಗೆ. ಮತ್ತೆ ಹೇಳಬೇಕು ಬಾಬನಿಗೆ, ಬಾಬಾ ನಾವು ತಮ್ಮಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಂಡೇ ತೀರ್ತೇವೆ. ಅಬ ಹಮ್ಕೋ ತಮೋ ಪ್ರಧಾನ ಸೆ ಸತೋ ಪ್ರಧಾನ ಜರೂರ್ ಬನ್ನಾ ಹೇ, ತಭಿ ಸತ್ಯುಗೆ ರಾಜ್ಯ ಪಾಯಂಗೆ. ನಾವೀಗ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗಲೇಬೇಕು, ಆಗಲೇ ಸತ್ಯುಗಿ ರಾಜ್ಯವನ್ನು ನಾವು ಪಡೆಯುತ್ತೇವೆ. ಬಾಬಾ ಆಪ್ಕೋ ಹಮ್ ನಿರಂತರ ಯಾದ ಕರೆಂಗೆ. ಈ ರೀತಿ ಹೇಳಬೇಕು, ತಮ್ಮೊಂದಿಗೆ ತಾವು ಮಾತನಾಡಬೇಕು. ಬಾಬಾ ತಮ್ಮನ್ನು ನಾವು ನಿರಂತರವಾಗಿ ನೆನಪು ಮಾಡುತ್ತೇವೆ. ತಿರ್ಸಟ್ ಜನ್ಮೋ ಮೇ ಹಮ್ನೆ ಕಿತ್ನೆ ಪಾಪ್ ಕಿಯೇ ಹೇ, ಕಿತ್ನಾ ಸಿರ್ ಪರ್ ಭೋಜಾ ಹೇ, ಇಸ್ಲೇ ಬಾಬಾ ಹಮ್ ಆಪ್ಕೋ ಬಹುತ್ ಯಾದ ಕರ್ತೆ ಹೇ. ವಿಚಾರ ಸಾಗರ ಮಂಥನ ಮಾಡಬೇಕು. 63 ಜನ್ಮಗಳಲ್ಲಿ ನಾವು ಎಷ್ಟೊಂದು ಪಾಪ ಮಾಡಿದ್ದೇವೆ, ತಲೆ ಮೇಲೆ ಎಷ್ಟೊಂದು ಪಾಪದ ಹೊರೆ ಇದೆ. ಆದ್ದರಿಂದ ಬಾಬಾ ನಾವು ತಮ್ಮನ್ನ ಬಹಳ ನೆನಪು ಮಾಡ್ತೇವೆ. ಬಾಬಾ ಹಮ್ ಖಾನಾ ಪಕ್ಕಾ ಹೆಂಗೆ ನೋಡಿ, ಹೇಗ್ ಮಾತಾಡ್ಬೇಕನ್ನೋದನ್ನ ಬಾಬಾ ಕಲಿಸ್ಕೊಡ್ತಾರೆ. ಬಾಬಾ ನಾವೀಗ ಅಡಿಗೆ ಮಾಡುವಾಗ್ಲೂ ಸಹ ಘೂಮ್ನೆ ಜಾಯಂಗೆ ತೋಬಿ ಆಪ್ಕಿ ಯಾದ್ ಮಿರಹೆಂಗೆ, ತಿರುಗಾಡುವಾಗಲೂ ನಿಮ್ಮ ನೆನಪಿನಲ್ಲೇ ಇರುತ್ತೇವೆ. ಆಪ್ಕೋ ಬಹುತ್ ಯಾದ್ ಕರ್ತೆ ಹೇ. ಹೀಗೆ ಮಾತನಾಡುತ್ತಾ ನಾವು ಬಾಬಾ ನೆನಪು ಮಾಡ್ತಾ ಇರಬೇಕು. ಬಾಬಾ ಹಮ್ ಖಾನಾ ಪಕ್ಕಾಯಂಗೆ ಘೂಮ್ನೆ ಜಾಯಂಗೆ ತೋಬಿ ಆಪ್ಕಿ ಯಾದ್ ಮಿರಹೆಂಗೆ, ಐಸೆ ಐಸೆ ಬಾತೆ ಕರ್ತೆ ಪ್ರತಿಜ್ಞಾ ಕರೆಂಗೆ. ತೋ ಈ ರೀತಿಯಾಗಿ ಹೀಗೆ ಮಾತಾಡ್ತಾ ಮಾತಾಡ್ತಾ ಪ್ರತಿಜ್ಞೆನ ಮಾಡ್ತಾ ಇದ್ರೆ ವಿಕರ್ಮಗಳು ವಿನಾಶ ಆಗ್ತವೆ, ವಿಕರ್ಮ ವಿನಾಶ ಹೋತೆ ಜಾಯಂಗೆ. ಬಾಬಾ ಹಮ್ ಭೋಜನ್ ಬನಾಯಂಗೆ ಆಪ್ಕಿ ಯಾದ್ಮೆ, ಬಾಬಾ ನಾವು ಭೋಜನವನ್ನ ನಿಮ್ಮ ನೆನಪಿನಲ್ಲಿಯೇ ತಯಾರಿಸ್ತೇವೆ ಅಂತ ಹೇಳ್ಬೇಕು. ಹಮ್ಕೋ ಸತೋ ಪ್ರಧಾನ ಜರೂರ್ ಬನ್ನಾ ಹೇ, ಪತಾ ನಹಿ ಕಲ್ ಶರೀರ್ ಚೂಟ್ ಜಾಯೆ ತೋ ಹಮ್ ಸತೋ ಪ್ರಧಾನ ಬನೆಂಗೆ ಹಿ ನಹಿ. ಈ ರೀತಿಯಾಗಿ ನಮ್ಮೊಂದಿಗೆ ನಾವು ಮಾತಾಡಬೇಕು, ಬಾಬನ್ ಜೊತೆಗೆ ವಾರ್ತಾಲಾಪ ಮಾಡಬೇಕು. ಒಂದು ವೇಳೆ ಈ ಕ್ಷಣವೇ ಅಥವಾ ನಾಳೆ ದೇಹ ಬಿಟ್ಟುಬಿಟ್ರೆ ನಾವು ಸತೋಪ್ರಧಾನ ಆಗಿರುವುದೇ ಇಲ್ಲ. ಆದ್ದರಿಂದ ಇದು ಒಂದೇ ಸಂಕಲ್ಪ, ಬಾಬಾ ನಾವು ಅವಶ್ಯವಾಗಿ ನಿಮ್ಮ ನೆನಪು ಮಾಡ್ತೀವಿ. ಹಮ್ಕೋ ಸತೋಪ್ರಧಾನ ಜರೂರ್ ಬನ್ನಾ ಹೇ, ನಾವು ಸತೋಪ್ರಧಾನ ಆಗ್ಲೇಬೇಕು, ದೃಢ ಸಂಕಲ್ಪ ಮಾಡಬೇಕು, ಪ್ರತಿಜ್ಞೆಯನ್ನ ಮಾಡಬೇಕು. ಮೌತ್ ಕಾ ಡರ್ ಹೇನ, ಸಾವಿನ ಭಯ ಅಂತೂ ಇರ್ತದಲ್ವಾ. ಬಾಬಾ ಹಮ್ ಜೀತೆ ಜಿ ಆಪ್ಸೆ ವರ್ಷ ಜರೂರ್ ಲೇಂಗೆ, ಎಷ್ಟು ಹೇಳ್ಕೊಡ್ತಾರೆ ಬಾಬಾ. ತಂದೆ ತಮ್ಮಿಂದ ನಾವು ಅವಶ್ಯವಾಗಿ ಆಸ್ತಿಯನ್ನ ಪಡ್ಕೊಳ್ತೇವೆ, ಬದುಕಿದ್ದಂತೆಯೇ ತಮ್ಮಿಂದ ಆಸ್ತಿಯನ್ನ ಪಡಿತೇವೆ. ಫಿರ್ ದೇಖ್ನಾ ಚಾಹಿ ಕಿ ಆಜ್ ಕೆ ಸಾರೆ ದಿನ್ಮೆ ಹಮ್ನೆ ಕಿತ್ನಾ ಯಾದ ಕಿಯಾ. ಇದು ಒಂದು ಬಹಳ ಸಹಜ ಯುಕ್ತಿ. ಪ್ರತಿ ಹೆಜ್ಜೆಗೂ, ಪ್ರತಿ ಕರ್ಮ ಮಾಡುವಾಗ್ಲೂ, ನಡೆಯುವಾಗ, ತಿರುಗಾಡುವಾಗ, ಊಟ ಮಾಡುವಾಗ, ಪ್ರತಿ ಮಾತಿಗೂ ಸಹ ಬಾಬಾ ಬಾಬಾ ಅಂತ ಹೇಳ್ತಾ ನೆನಪು ಮಾಡಿದ್ರೆ ನೀವು ಆಮೇಲೆ ಚೆಕ್ ಮಾಡ್ಕೊಳ್ಬಹುದು, ಇವತ್ತು ಇಡೀ ದಿನದಲ್ಲಿ ನಾವು ಎಷ್ಟು ತಂದೆಯನ್ನ ನೆನಪು ಮಾಡಿದ್ದೇವೆ. ಕೋಯಿ ಬಿ ಹಾಲತ್ ಮೇ ಯಾದ ಕಿ ಯಾತ್ರ ಮೇ ಜರೂರ್ ರಹನಾ ಹೇ. ನೆನಪು ಮಾಡಲಿಕ್ಕೆ ಸಮಯ ಇಲ್ಲ ಅನ್ನೋಂಗಿಲ್ಲ ಕರ್ಮಯೋಗಿ. ಯಾವುದೇ ಸಮಯ ಇರ್ಬೋದು, ಯಾವುದೇ ಸಂದರ್ಭದಲ್ಲಿ ಅವಶ್ಯವಾಗಿ ನೆನಪಿನ ಯಾತ್ರೆ ಮಾಡಲೇಬೇಕು. ಗೃಹಸ್ಥ ವ್ಯವಹಾರ ಮೇ ಬಿ ರಹನಾ ಹೇ, ಮತ್ತೊಂದು ಕಡೆ ಗೃಹಸ್ಥ ವ್ಯವಹಾರ ಸಂಭಾಲನೆ ಮಾಡಲೇಬೇಕು. ಯುಕ್ತಿ ಸೆ ಚಲನಾ ಹೇ, ಲೌಕಿಕ ಗೃಹಸ್ಥದಲ್ಲಿದ್ರೂ ಸಹ ಯುಕ್ತಿಯಿಂದ ನಡೆಯಬೇಕು. ಎಸೆ ಎಸೆ ತೀವ್ರ ವೇಗ ಸೆ ಪುರುಷಾರ್ಥ ಮೇ ಲಗ್ ಜಾಯ ತೋ ಯಾದ ಬಿ ರಹೇಗಿ ಔರ್ ಆಯು ಬಿ ಬಡೇಗಿ. ಇಷ್ಟು ಸಹಜ ಯುಕ್ತಿಯನ್ನು ಹೇಳಿಕೊಟ್ರು ಬಾಬಾ. ಹೀಗೆ ತೀವ್ರ ವೇಗದಿಂದ ನಾವು ಪುರುಷಾರ್ಥದಲ್ಲಿ ತೊಡಗಿದರೆ ನೆನಪು ಸಹ ಇರ್ತದೆ ಮತ್ತು ನಮ್ಮ ಆಯುಷ್ಯವೂ ಸಹ ಹೆಚ್ಚುವುದು. ಭವಿಷ್ಯ ಮೇ ತುಮಾರಿ ಆಯು ಬಡೇಗಿ, ಈಗ ನಾವು ನಿರಂತರ ಮಾಡುವ ನೆನಪಿನ ಅಭ್ಯಾಸದ ಬಲದಿಂದ ಒಂದು ನೆನಪು ಸದಾ ಇರ್ತದೆ, ಆಯುಷ್ಯವು ವೃದ್ಧಿ ಆಗ್ತದೆ, ಭವಿಷ್ಯದಲ್ಲಿ ನಿಮ್ಮ ಆಯುಷ್ಯ ಬಹಳ ದೀರ್ಘಾಯುಷ್ಯ. ಯಾದ ನಿಹಿ ಕರೆಂಗೆ ತೋ, ಇಷ್ಟೆಲ್ಲಾ ಪ್ರಾಪ್ತಿ ಇದೆ, ಒಂದು ವೇಳೆ ನೆನಪು ಮಾಡದಿದ್ದರೆ ಪದವಿ ಕಮ್ಮೋ ಜಾಯ್ಗ, ಪದವಿಯೂ ಸಹ ಕಡಿಮೆ ಆಗ್ತದೆ.
ಪುರುಷಾರ್ಥ ಕರ್ ಬಾಪ್ ಸೇ ವರ್ಸಾತೋ ಲೇನಾ ಹೇನಾ, ಇಷ್ಟು ಯುಕ್ತಿ ಬಾಬಾ ಹೇಳ್ಕೊಡ್ತಾ ಇದಾರಂದ್ಮೇಲೆ ಪುರುಷಾರ್ಥ ಮಾಡಿ ತಂದೆಯಿಂದ ಆಸ್ತಿಯನ್ನ ಪಡಿಬೇಕಲ್ವಾ? ಇನ್ನೊಂದು ಕಡೆ ಸ್ವದರ್ಶನ ಚಕ್ರಧಾರಿಯೂ ಸಹ ಆಗಬೇಕು. ಜೆಸೆ ಹಿಂದೂಕೋ ಕ್ರಿಶ್ಚಿಯನ್ ಬನಾನೆ ಕೇಳಿ ನನ್ ಸ್ಪೋತ್ ಫಿರ್ತಿ ರತಿ ಹೇ, ಘರೋ ಮೇ ದುಕಾನೋ ಮೇ ಜಾತಿ ಹೇ, ಸಬ್ಕೋ ಕರ್ತಿ ಹೇ ಬೈಬಲ್ ಲೋ ಯಹ ಲೋ. ಹೇಗೆ ಹಿಂದೂಗಳನ್ನ ಕ್ರಿಶ್ಚಿಯನ್ರನ್ನಾಗಿ ಮಾಡಿಕೊಳ್ಬೇಕಾದ್ರೆ ಆ ಒಂದು ಧರ್ಮದಲ್ಲಿ ನನ್ಸಂತೇನಿರ್ತಾರೋ, ಅವರು ಬಹಳಷ್ಟು ಕಡೆ ಅಡ್ಡಾಡ್ತಾರೆ, ಮನೆಗಳಿಗೆ ಅಂಗಡಿಗಳಿಗೆಲ್ಲ ಹೋಗ್ತಾರಂತೆ. ಆಮೇಲೆ ಬೈಬಲ್ ಅನ್ನ ಅವರಿಗೆ ಕೊಡೋದು, ಈ ಬೈಬಲ್ ಅನ್ನ ತೆಗೆದುಕೊಳ್ಳಿ, ಇದನ್ನ ನೀವು ಓದ್ರಿ ಅಂತ ಹೇಳ್ಕೊಡ್ತಾರೆ. ಯಹಲೋ ಹಮಾರಿ ಕ್ರಿಶ್ಚಿಯನ್ ಧರ್ಮ ಬಹುತ್ ಸುಖ ಹೇ, ಅವ್ರು ಹೇಳ್ಕೊಡ್ತಾರೆ ನಮ್ಮ ಕ್ರಿಶ್ಚಿಯನ್ ಧರ್ಮದಲ್ಲಿ ಬಹಳ ಸುಖವಿದೆ ಅಂತ ಎಲ್ಲರಿಗೂ ಹೇಳ್ತಾರೆ. ಬಾಬಾ ಹೇಳ್ತಾರೆ ಉನ್ಹೋ ಕಿ ಬಿ ಮಿಷನ್ ಹೇ, ಅವ್ರದ್ದು ಸಹ ಒಂದು ಸಂಘ, ಬೌದ್ಧಿಯೋ ಕಿ ಬಿ ಮಿಷನ್ ಹೇ, ಬೌದ್ಧಿಗಳದ್ದು ಸಹ ಒಂದು ಸಂಘಟನೆ ಇರ್ತದೆ, ಅವ್ರದ್ದೊಂದು ಸಂಘ. ಹಿಂದೂ ಲೋಗ್ ಏನೀ ಸಮಸ್ತೆ ಕಿ ಯ ಕ್ಯಾ ಕರ್ತೆ ಹೇ, ಆದ್ರೆ ಹಿಂದೂ ಧರ್ಮದವರಿಗೆ ಗೊತ್ತಾಗೋದೇ ಇಲ್ಲ ಇವ್ರು ಏನ್ ಮಾಡ್ತಾ ಇದಾರೆ. ಹಮಾರೆ ಹಿಂದೂ ಧರ್ಮ ವಾಲೋಂಕೂ ಕ್ರಿಶ್ಚಿಯನ್ ಬನಾತಿರತ್ತೆ ಹೇ, ಈ ನಮ್ಮ ಹಿಂದೂ ಧರ್ಮದವ್ರನ್ನೆಲ್ಲ ಕ್ರಿಶ್ಚಿಯನರನ್ನಾಗಿ ಮಾಡ್ಕೊಳ್ತಾನೆ ಇರ್ತಾರೆ. ತುಮ್ ಕಿತನಾ ಪ್ರದರ್ಶನಿ ಮೇ ಸಮಜಾತೆ ಹೋ, ಬಲ್ ಒಪಿನಿಯನ್ ಬಿ ಲಿಖರ್ ದೇತೆ ಹೇ. ಬಾಬಾ ಹೇಳ್ತಾರೆ ಪ್ರದರ್ಶನಿಗಳಲ್ಲಿ ಇಷ್ಟೆಲ್ಲಾ ತಾವು ತಿಳಿಸ್ತಾ ಇರ್ತೀರಿ, ಅವರು ಭಲೇ ಅಭಿಪ್ರಾಯವನ್ನಂತೂ ಬರ್ಕೊಡ್ತಾರೆ. ಘರ್ಮೆ ಗಯ ಖಲಾಸ್, ಮನೆಗೆ ಹೋದ್ಮೇಲೆ ಮತ್ತೆ ಸಮಾಪ್ತಿ ಮುಗೀತು. ಇಸ್ಕೇಲಿ ಗಾಯ ಹುವಾ ಹೇ, ಬಂದರೋಂಕೆ ಆಗೆ ರತ್ನ ರಕೋ ತೋ ವ ಪತ್ತರ್ ಸಮಜ್ ಫೇಂಕ್ ದೇಂಗೆ. ಇದಕ್ಕೊಂದು ಬಾಬಾ ದೃಷ್ಟಾಂತ ಹೇಳ್ತಾರೆ, ಏನದು, ಒಂದು ಗಾಯನವೂ ಸಹ ಇದೆ, ಕೋತಿಗಳ ಮುಂದೆ ರತ್ನಗಳನ್ನ ಇಟ್ಟರೆ ಅವುಗಳು ಕಲ್ಲಂತ ತಿಳ್ಕೊಂಡು ಎಸೆದು ಬಿಡುತ್ತವೆ. ತೋ ಯಹಬಿ ಅವಿನಾಶಿ ಜ್ಞಾನ್ ರತ್ನ ಪತ್ತರ್ ಸಮಜ್ ಫೇಂಕ್ ದೇತೆ ಹೇ. ಎಲ್ಲಾ ನೋಡ್ತಾರೆ, ಕೇಳ್ತಾರೆ, ಒಪಿನಿಯನ್ ಬರೀತಾರೆ, ಮತ್ತೆ ಹೋದ ತಕ್ಷಣ ಖಲಾಸ್ ಅಂತಾರೆ, ಬಾಬಾ ಮುಗೀತು, ಎಲ್ಲ ಮರ್ತೋಗ್ಬಿಡ್ತಾರೆ. ಇಲ್ಲಿಯೂ ಸಹ ಇದು ಅವಿನಾಶಿ ಜ್ಞಾನ ರತ್ನಗಳ ಖಜಾನೆ ಬಾಬಾ ಕೊಡ್ತಾ ಇದ್ದಾರೆ, ಅವುಗಳನ್ನ ಕಲ್ಲುಗಳಂತ ತಿಳಿದು ಬಿಟ್ಟು ಬಿಡುತ್ತಾರೆ, ಎಸೆದು ಬಿಡುತ್ತಾರೆ. ಯಬಿ ಕುಚ ಸಮಜ್ತೇನೆ ಹೇ, ಬಾಬಾ ಹೇಳ್ತಾರೆ ಏನನ್ನೂ ಸಹ ತಿಳಿದುಕೊಳ್ಳುವುದೇ ಇಲ್ಲ. ಹಾ ಜೋ ಇಸ್ ಧರ್ಮ ವಾಲೆ ಹೋಂಗೆ ಉನ್ ಹೋಂಕೋತೋ ಟಚ್ ಹೋಗ, ಆದರೆ ಯಾರು ಈ ಧರ್ಮದವರಾಗಿದ್ದಾರೋ ಅವರಿಗೆ ಖಂಡಿತವಾಗಿ ಅರ್ಥ ಆಗ್ಬಿಡುತ್ತದೆ. ಬೋತ್ ಬಾತ್ ಬೋತ್ ಸಹಜ ಹೇ, ಮಾತಂತೂ ಬಹಳ ಸಹಜ ಇದೆ. ಯಾರು ದೇವತಾ ಧರ್ಮದವರಿದ್ದಾರೋ ಅಥವಾ ಬ್ರಾಹ್ಮಣ ಕುಲದವರಾಗಿದ್ದಾರೋ ಅವರಿಗೆ ಪ್ರತಿ ಮಾತು ಸ್ಪಷ್ಟ ಅರ್ಥ ಆಗ್ತದೆ, ಸಹಜ ಅನಿಸ್ಬಿಡುತ್ತದೆ. ಬಾಪ ಸ್ವರ್ಗ ರಚಯಿತ ಹೇ, ತಂದೆಯಂತೂ ಸ್ವರ್ಗದ ರಚಯಿತ ಆಗಿದ್ದಾರೆ. ಬಾಪ ಭಾರತ್ ಮೇಹಿ ಏಕೇ ಬಾರ್ ಆತೆ ಹೇ, ತಂದೆ ಭಾರತದಲ್ಲಿ ಕೇವಲ ಒಂದೇ ಬಾರಿ ಬರ್ತಾರೆ. ಬಾಪ್ ಕೇತೆ ಹೇ, ತುಮ್ ಮುಜ್ ಪತಿತ್ ಪಾವನ್ ಬಾಪ್ ಕೋ ಬುಲಾತೆ ಆಯೇ ಹೋ, ಅಬ್ ಮೇ ಆಯಾ ಹೂ ತುಮ್ಕೋ ಸ್ವರ್ಗ ಮಾಲಿಕ್ ಬನಾನೆ. ತಂದೆ ತಿಳಿಸ್ತಾರೆ, ನಾನೀಗ ಪತಿತ ಪಾವನ, ನೀವೆಷ್ಟೆಲ್ಲ ಕರೆದಿದ್ದೀರಿ ಅಂದಮೇಲೆ ನಾನೀಗ ಬಂದಿದ್ದೀನಿ ಅಂತಾರೆ ಬಾಬಾ. ಅಬ್ ಮೇ ಆಯಾ ಹೂ, ಬಂದಿರೋದೇ ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು. ತುಮ್ ಕಹತೆ ಬಿ ಹೋ ಹಮ್ ಇಸ್ ಭ್ರಷ್ಟಾಚಾರಿ ಸೃಷ್ಟಿ ಕೋ ಶ್ರೇಷ್ಠಾಚಾರಿ ಬನಾಕರ್ ಹಿ ಚೋಡೆಂಗೆ. ಈಗ ನೀವು ಹೇಳ್ತೀರಾ ನಾವೀಗ ಭ್ರಷ್ಟಾಚಾರಿ ಪ್ರಪಂಚವನ್ನ ಶ್ರೇಷ್ಠಾಚಾರಿಯನ್ನಾಗಿ ಮಾಡಿಯೇ ತೀರ್ತೇವೆ, ಮಾಡಿಯೇ ಬಿಡ್ತೇವೆ ಅಂತ ನೀವು ಸಹ ಹೇಳ್ತೀರಿ. ಅಭಿ ತೋ ಸರ್ ನರಕವಾಸಿ ಹೇ, ತುಮ್ ಅಭಿ ಶುಭಾಬಾಕಿ ಶ್ರೀಮತ್ ಪರ್ ಹೋ, ಈಗಂತೂ ಎಲ್ಲರೂ ನರಕವಾಸಿಗಳಾಗಿದ್ದಾರೆ. ನಾವೀಗ ಶಿವ ತಂದೆಯ ಶ್ರೀಮತದ ಅನುಸಾರವಾಗಿ ನಡೀತಾ ಇದ್ದೇವೆ. ಶಿವ ಭಗವಾನ್ ವಾಚ್, ಮೈ ತುಮ್ಕೋ ಸ್ವರ್ಗ ಮಾಲಿಕ್ ರಾಜಾಂಕ ರಾಜ ಬನಾತಾ ಹೂ, ಇದು ಶಿವ ಭಗವಾನ್ ವಾಚ್, ನಾನ್ ನಿಮ್ಮನ್ನ ಸ್ವರ್ಗದ ಮಾಲೀಕರು ರಾಜಾದಿ ರಾಜರನ್ನಾಗಿ ಮಾಡ್ತೇನೆ ಅಂತಾರೆ ಬಾಬಾ. ಗೀತಾ ಮೇ ಬಡಾ ಅಚ್ಚಾ ನಿಕಾ ಹುವಾ ಹೇ, ಕಹತೆ ಹೇ ಮೈನ್ ಸಾಧೋಂಕ ಬಿ ಉದ್ಧಾರ ಕರ್ನೆ ಆಗ್ತಾ ಹೂ. ಭಗವದ್ಗೀತೆಯಲ್ಲಿ ಶ್ಲೋಕದಲ್ಲಿ ಬಹಳ ಚೆನ್ನಾಗಿ ಬರೆದಿದ್ದಾರೆ, ಏನಂತ ಇದೆ, ನಾನು ಈ ಸಾಧುಗಳ ಉದ್ಧಾರವನ್ನು ಸಹ ಮಾಡಲು ಬರುತ್ತೇನೆ. ಪರಿತ್ರಾಣಾಯ ಸಾಧುನ ವಿನಾಶಾಯ ಚ ದುಷ್ಕೃತಂ, ಶ್ಲೋಕದಲ್ಲಿ ಸಹ ಅರ್ಥ ಇದೆ. ತೋ ಯ ಉನ್ಹೋಂಕೋ ಬಿ ಸುನಾನ ಚಾಹಿಯೇ, ಅಂದಮೇಲೆ ಈ ಮಾತನ್ನ ಅವರಿಗೂ ಸಹ ತಿಳಿಸ್ಕೊಡ್ಬೇಕು ಸಾಧು ಸಂತರು, ಅವರಿಗೆ ಹೋಗಿ ಹೇಳ್ಕೊಡಿ. ಪುಕಾರ್ತಿ ಬಿ ಹೇ ಪತಿತ್ ಪಾವನ್ ಸೀತಾಂಕೆ ರಾಮ್, ಪತಿತ ಪಾವನ ಸೀತಾರಾಮ ಅಂತ ಹೇಳ್ತಾರೆ. ಒಬ್ಬ ಸೀತೆ ಅಲ್ಲ, ಅನೇಕ ಆತ್ಮರೂಪಿ ಸೀತೆಯರ ರಾಮ. ಅಬ್ ಇಸ್ಕ ಅರ್ಥ ಬಿ ಸಮಜ್ತೇನೆ ಹೇ, ಬೇಕಾದಷ್ಟು ಹಾಡುಗಳಿವೆ ಆದ್ರೆ ಇದರ ಅರ್ಥವನ್ನ ತಿಳಿದುಕೊಂಡಿಲ್ಲ. ಸಬ್ ಹೇ ಭಕ್ತಿಯ ಅಥವಾ ಸೀತಾಯೆ, ಎಲ್ಲರೂ ಸಹ ಭಕ್ತಿಯರು ಅಥವಾ ಆತ್ಮರೂಪಿ ಸೀತೆಯರು. ಪುಕಾರ್ತಿ ಹೇ ಹೇ ರಾಮ್, ಸೀತೆ ಅಂತಂದ ಮೇಲೆ ಯಾರನ್ನ ಕರೀತಾರೆ, ಹೇ ರಾಮ ಅಂತ ಕರೀತಾರೆ. ಆಕರ್ಹಂ ಸೀತಾಂಕ ಉದ್ಧಾರಕರು, ಆತ್ಮನೇ ಕೂಗೋದಲ್ವಾ, ನಾವೆಲ್ಲ ಆತ್ಮ ಸೀತೆಯರು, ನಮ್ಮನ್ನ ಉದ್ಧಾರ ಮಾಡು
फिर कहते हैं रघुपति राघव, इन कड़े हेल्ते रघुपति राघव राजा राम। वास्तव में राजा राम की बात नहीं, बिल्लु बाण हिडकोंड आ राजा राम अल्ल, अवर मातल्ल, पतित पावन सीताराम यारु निराकार राम, एल्ला आत्मगळ आत्म सीतेयर राम। मुख्य भूल यह है जो शिव के बदले श्री कृष्ण का नाम डाल दिया है। मत्ते बाबा अदे विषयवन्न हेळ्तारे, ಮುಖ್ಯವಾಗಿ ಆಗಿರುವಂತಹ ತಪ್ಪು ಯಾವುದು ಅಂದ್ರೆ, ಭಗವದ್ಗೀತೆಯಲ್ಲಿ ಶಿವನ ಬದಲಾಗಿ ಕೃಷ್ಣನ ಹೆಸರನ್ನ ಹಾಕ್ಬಿಟ್ಟಿದ್ದಾರೆ. ಪೂಜನ ಚಾಹಿಯೆ ಕೃಷ್ಣವ ರಾಮ್ ಕೋ ಕಾಲ ಕ್ಯೂ ದಿಕ್ಕಾಯ ಹೇ, ಕೇಳ್ಬೇಕು ಕೃಷ್ಣನಿಗೆ ಮತ್ತೆ ರಾಮನಿಗೆ ಯಾಕೆ ಕಪ್ಪು ತೋರಿಸಿದ್ದಾರೆ. ಸತ್ಯತ್ರೇತಾ ಮೇ ಹೇ ಹಿ ಸುಂದರ್ ಫಿರ್ ಶಾಮ್ ಹೋತೆ ಹೇ, ಅರ್ಥ ಇದೆ ಅಲ್ವಾ? ಸತ್ಯತ್ರೇತಾಯುಗದಲ್ಲಿ ಆತ್ಮ ಸುಂದರ, ಆಮೇಲೆ ಪತಿತ ಆಗ್ಬಿಡ್ತಾರೆ. ಪಹಲೆ ಹೇ ಗೋಲ್ಡನ್ ಏಜ್, ಸಿಲ್ವರ್ ಏಜ್, ಫಿರ್ ಕಾಪರ್ ಐರನ್ ಏಜ್. ಈ ಸಮಯ ಹೇ ಎಲ್ಲ ಅವಸ್ಥೆಗಳು ಬದಲಾಗ್ತಾ ಬರ್ತದೆ. ಸತ್ಯುಗ, ಗೋಲ್ಡನ್ ಏಜ್, ಆಮೇಲೆ ಸಿಲ್ವರ್, ಕಾಪರ್, ಐರನ್ ಏಜ್. ಈಗಿರೋದಂತೂ ಕಬ್ಬಿಣದ ಯುಗ. ಗೋಲ್ಡನ್ ಏಜ್ ಥಿ ತೋ ಕಿತ್ನಾ ಮಾಂತ, ಚಿನ್ನದ ಯುಗ ಇತ್ತು ಅವಾಗ, ಇಷ್ಟು ಮಾನ್ಯತೆ ಇತ್ತು. ತೋ ಯುಕ್ತಿ ಸೆ ಜಾಕರ್ ಸಮಜಾನಾ ಚಾಹಿ, ಬಾ ಬೆಳಿತಾರೆ ಯುಕ್ತಿಯಿಂದ ಹೋಗಿ ತಿಳಿಸ್ಕೊಡ್ಬೇಕು. ವಾ ಕೋಯಿ ಇತ್ನಾ ಜಲ್ದಿ ಅಪ್ನಾ ಹಟ್ ನಹೀ ಚೋಡೆಂಗೆ. ಸಾಧು ಸಂತರಿರ್ಬೋದು, ಎಷ್ಟೇ ಅನೇಕ ಪಂಡಿತರಿರ್ಬೋದು, ತಿಳಿದಂತವರಿರ್ಬೋದು, ಹೋಗಿ ತಿಳಿಸಿಕೊಡಿ. ಆದ್ರೆ ಬಾ ಬೆಳಿತಾರೆ ತಮ್ಮ ಹಠವನ್ನ ಅಷ್ಟು ಬೇಗ ಬಿಡುವುದಿಲ್ಲ. ಆದ್ರೂ ನಾವು ಜ್ಞಾನ ಅಂತೂ ಯುಕ್ತಿಯಿಂದ ಹೇಳಲೇಬೇಕು. ಜಾಡ್ಕಿ ಆಯು ಬಡಿ ಹೊತ್ತಿ ಹೇತೋ ಜಾಡ್ ಜರ್ಜರಿ ಭೂತ್ ಅವಸ್ಥಾ ಕೋಪಾತಿ ಹೇ, ವೃಕ್ಷದ ಆಯಸ್ಸು ಮುಗಿತಾ ಬಂದಂತೆ ವೃಕ್ಷ ಜರ್ಜರಿಭೂತ ಅವಸ್ಥೆಯಲ್ಲಿ ಬಂದು ತಲುಪಿ ಬಿಡುತ್ತದೆ. ಆಯಿತೋ ಇಸ್ ದುನಿಯಾ ಕಿ ಬಿ ಹೇ, ಈ ಜಗತ್ತಿಂದು ಒಂದು ಆಯುಷ್ಯ ಇದೆ ಅಲ್ವಾ. ನೈ ದುನಿಯಾ ಔರ್ ಪುರಾಣಿ ದುನಿಯಾ, ಓಲ್ಡ್ ಮಾನ ಕಲಿಯುಗ, ಹೊಸ ಜಗತ್ತು ಹಳೆ ಜಗತ್ತು. ಹಳೇದು ಅಂದ್ರೆ ಕಲಿಯುಗ, ತಮೋ ಪ್ರಧಾನ ಜಗತ್ತು. ಇಸ್ಮೆ ಏಕ್ ಬಿ ಸತೋ ಪ್ರಧಾನ ಹೋ ನೀ ಸಕ್ತ, ಯಾರೊಬ್ರು ಸಹ ಸತೋ ಪ್ರಧಾನರಾಗಲು ಅಥವಾ ಸತೋ ಪ್ರಧಾನರು ಇಲ್ಲ. ಅಬ ತಮೋ ಪ್ರಧಾನ ಕೋ ಕಲಾಸ್ ಹೋನಾ ಹೇ, ನೈ ದುನಿಯಾ ಕೌನ್ ಸ್ಥಾಪನ್ ಕರೆಂಗೆ. ತಮೋ ಪ್ರಧಾನ ಅಂತೂ ಸಮಾಪ್ತಿ ಆಗ್ಲೇಬೇಕು. ಹೊಸ ಜಗತ್ತು ಸ್ಥಾಪನೆ ಮಾಡೋರು ಯಾರು? ವಹಿ ಬಾಪ್, ಅವರೇ ತಂದೆ. ಐಸಿನಿಕ್ಕಿ ಪ್ರಳಯ ಹೊತ್ತಿ ಹೇ, ಬಾಪ್ ಕೋ ಪುಕಾರ್ತೆ ಹಿ ತಬ್ ಹೇ ಜಬ್ ಪತಿತ್ ಹೋ ಜಾತೆ ಹೇ, ಯಾವಾಗ ಪತಿತರಾಗ್ಬಿಡ್ತಾರೋ ಆವಾಗ್ಲೇ ತಂದೆಯನ್ನ ಕರೀತಾರೆ. ಫಿರ್ ಕಹತೆ ಹೇ ಆಕರ್ ಪಾವನ್ ಬನಾವು, ಕರೆಯುವುದು ಯಾಕೆ? ಬಂದು ನಮ್ಮನ್ನ ಪಾವನ ಮಾಡು. ಆದ್ರೆ ಬರಬೇಕು ಎಲ್ಲಿ ಶಿವಬಾಬಾ? ಅವಶ್ಯವಾಗಿ ಪತಿತ ಜಗತ್ತಿನಲ್ಲೇ ಬರ್ತಾರೆ. ಪತಿತ ಪಾವನ ಅಂತ ಹೇಳ್ತಾರೆ, ತೋ ಜರೂರ್ ಅಂತಮೇ ಆಯಂಗೇನ. ಪತಿತ ಪಾವನ ಬರ್ಬೇಕು ಯಾವಾಗ? ಜಗತ್ತು ಪೂರ್ತಿ ಪತಿತ ಆದಾಗಲೇ ಬರ್ಬೇಕು ಅಂತಿಮದಲ್ಲಿ. ಖುದ್ ಕಹತೆ ಹೇ, ಹಾಗಾದ್ರೆ ಬಾಬಾ ಬರುವಂತ ಸಮಯ ಯಾವುದು? ಬಾಬಾ ತಾವೇ ಸ್ವಯಂ ಹೇಳ್ತಾರೆ, ಮೈ ಕಲ್ಪ ಕಲ್ಪ ಕಲ್ಪಕ್ಕೆ ಸಂಗಮಯುಗೆ ಆಗ್ತಾ ಹು, ನಾನು ಕಲ್ಪ ಕಲ್ಪಕ್ಕೂ ಕಲ್ಪದ ಸಂಗಮ ಯುಗದಲ್ಲಿ ಬರ್ತೀನಿ ಅಂತಾರೆ ಬಾಬಾ. ಯಾಕೆ ಬರ್ತಾರೆ ಬಾಬಾ? ಪಾವನ ಜಗತ್ತನ್ನ ಸ್ಥಾಪನೆ ಮಾಡಲು. ಈಗಿರುವುದಂತೂ ಸಂಗಮ ಯುಗ. ಅಭಿ ಬಾಪ್ ಸಬ್ಕೋ ಸದ್ಗತಿ ಮೇಲೆ ಜಾತೆ ಹೇ, ಈಗ ತಂದೆ ಬಂದು ಎಲ್ಲರನ್ನೂ ಸಹ ಸದ್ಗತಿಯಲ್ಲಿ ಕರೆದುಕೊಂಡು ಹೋಗ್ತಾರೆ. ತೋ ಎಸ್ಸೆ ಬಾಪ್ ಕಿ ಶ್ರೀಮತ್ ಪರ್ ಚಲ್ನಾ ಚಹಿನ, ಇಂತಹ ತಂದೆಯ ಶ್ರೀಮತ್ನುಸಾರವಾಗಿ ನಾವು ನಡಿಬೇಕಲ್ವಾ. ಅಪ್ನಿ ಅವಸ್ಥಾಕೋ ಜಮಾನಾ ಹೇ, ಬಾ ಬೆಳೆತರೆ ತಮ್ಮ ಅವಸ್ಥೆಯನ್ನ ರೂಪಿಸಿಕೊಳ್ಬೇಕು. ಸವೇರೆ ಉಟ್ಕರ್ ಬಾಪ್ ಕೋ ಯಾದ್ ಕರ್ನಾ ಹೇ, ಅಪ್ನೆ ಕೋ ಆತ್ಮ ಸಮಜ್ನಾ ಹೇ, ಯೇ ಶರೀರ್ ಕೆ ಆರ್ಗನ್ಸ್ ಹೇ. ಬೆಳಿಗ್ಗೆ ಬೆಳಿಗ್ಗೆ ಎದ್ದು ತಂದೆ ನೆನಪು ಮಾಡಬೇಕು, ತಮ್ಮನ ಆತ್ಮ ಎಂದು ತಿಳಿದುಕೊಳ್ಬೇಕು. ಈ ಶರೀರ ಇದು ಕೇವಲ ಇಂದ್ರಿಯಗಳು, ಇಂದ್ರಿಯಗಳ ಮಾಲೀಕ ಆತ್ಮ. ಬಾಪ್ ಕೇತೆ ಹೇ ಹೇ ಬಚ್ಚು ಮೈ ತುಮಕೋ ಜೋ ಸುನಾತಾ ಹೂ ವಾ ಸುನೋ, ಬಾ ಬೆಳಿತ ನಾನು ನಿಮಗೇನ್ ತಿಳಿಸ್ಕೊಡ್ತೀನೋ ಅದನ್ನೇ ಕೇಳಿರಿ. ಮುಕ್ತಿ ಜೀವನ್ ಮುಕ್ತಿ ಕೇಳಿ ಔರ್ ಕೊಯಿ ಕಿ ಬಾತ್ ನಿ ಸುನ, ಮುಕ್ತಿ ಜೀವನ್ ಮುಕ್ತಿ ಬೇಕಾದ್ರೆ ನಾನೇನ್ ಹೇಳ್ತೀನೋ ಅದನ್ನೇ ಕೇಳಿ ಅಂತಾರೆ ಬಾಪ. ಅನ್ನೆ ಯಾರ ಮಾತುಗಳನ್ನು ಸಹ ಕೇಳುವ ಅವಶ್ಯಕತೆ ಇಲ್ಲ. ಪರಂದಾಂಸೆ ಬಾಪ್ ಆಯೆ ಹೇ ಪಾವನ್ ಬನಾನೆ ಫಿರ್ ತುಮ್ ಪುರಾಣೆ ಶಾಸ್ತ್ರೋಂಕೋ ಕ್ಯೂ ಯಾದ್ ಕರ್ತೆ ಹೋ, ತಂದೆ ಬಂದಿರೋದೇ ಪರಂಧಾಮದಿಂದ ಪಾವನರನ್ನಾಗಿ ಮಾಡಲು, ಅಂದಮೇಲೆ ಈ ಹಳೆಯ ಶಾಸ್ತ್ರಗಳನ್ನ ಯಾಕೆ ನೆನಪು ಮಾಡ್ತೀರಿ? ಭಕ್ತಿ ಕರ್ತೆ ಹಿ ಇಸ್ಲಿಯೇ ಕಿ ಭಗವಾನ್ ಮಿಲೇಗ, ಭಕ್ತಿ ಮಾಡೋದೇ ಭಗವಂತ ಸಿಗ್ತಾರೆ ಅಂತ. ಅವರೀಗ ನಮಗೆ ಸದ್ಗತಿಯ ಮಾರ್ಗವನ್ನ ತಿಳಿಸ್ತಾ ಇದ್ದಾರೆ. ಒತ್ತು ಸರ್ವಕ ಸದ್ಗತಿ ದಾತ ಹೇ, ಶುಭಾಬ ಸರ್ವರ ಸದ್ಗತಿ ದಾತ. ತಂದೆ ವಿನಃ ಈ ನಾಲೆಜ್ ಅನ್ನ ಬೇರೆ ಯಾರೂ ಕೊಡಲು ಸಾಧ್ಯ ಇಲ್ಲ. ಇನ್ ಲಕ್ಷ್ಮೀನಾರಾಯಣ ಕೋಬಿ ಯ ರಾಜ್ಯಕ್ಕೆ ಸೇಮಿಲ್ಲ, ಆತ್ಮ ಕೇಳಿ ಕರ್ತೆ ಹೇ ವ ಬಿಂದಿ ಹೇ. ಲಕ್ಷ್ಮೀನಾರಾಯಣ ಅವರಿಗೂ ಸಹ ಈ ರಾಜ್ಯ ಹೇಗ್ ಸಿಕ್ತೋ?
ಆತ್ಮ ಅಂತೂ ಬಿಂದು ಚಮಕ್ತಾಹೆ ಅಜಬ್ ಸಿತಾರ, ಎಷ್ಟು ನಾಲೆಜ್ ಅನ್ನ ಕೊಟ್ಟಿದ್ದಾರೆ ಬಾಬಾ. ಆತ್ಮ ಬಿಂದು ಹೊಳೆಯುವಂತಹ ನಕ್ಷತ್ರ. ಬಾಪ್ ಸಮಜಾತೆ ಹೇ ತುಮ್ ಮುಜೇಯ ಕಹತೆ ಹೋ ಪರಮಾತ್ಮ ಸುಪ್ರೀಂ ಸೋಲ್. ಲೌಕಿಕ ಬಾಪ್ ಕೋ ಕಭಿ ಪರಮಾತ್ಮ ಕಹೆಂಗೆ ಕ್ಯಾ? ಲೌಕಿಕ ತಂದೆ ಪಿತಾ ಅಂತ ಹೇಳ್ಬೋದು, ತಂದೆ ಅಂತ ಕರಿಬೋದು, ಆದರೆ ಪರಮಾತ್ಮ ಪರಮ ಪಿತಾ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸುಪ್ರೀಂ ಸೋಲ್ ಅಂದ್ರೆ ಕೇವಲ ಒಬ್ಬರೇ ಪರಮಾತ್ಮ. ಜೋ ಪರಂಧಾಮಿ ರಹತೆ ಹೇ ಉನ್ಕೋ ಕಹತೆ ಸುಪ್ರೀಂ ಸೋಲ್, ಪರಂಧಾಮ ನಿವಾಸಿ ಅವರಿಗೇನೆ ಸುಪ್ರೀಂ ಸೋಲ್ ಅಥವಾ ಪರಮಾತ್ಮ ಅಂತ ಹೇಳಲಾಗ್ತದೆ. ಅವರೇ ನಮ್ಮ ತಂದೆ, ತುಮಹಾರ ಬಾಪ್ ಹೇ. ಯಾರಿಗೆ ಜಗತ್ತು ಪರಮಾತ್ಮ ಅಂತ ಹೇಳ್ತಾ ಇದೇನೋ ಅವರೇ ನಮಗೆ ತಂದೆ. ವಾ ಆಕರ್ ಇಸ್ಮೆ ಪ್ರವೇಶ್ ಕರೆಂಗೆ. ಹಾಗಾದ್ರೆ ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕಾದ್ರೆ ಶುಭಾಬ ಈ ಶರದಲ್ಲಿ ಪ್ರವೇಶ ಮಾಡ್ತಾರೆ. ಗುರು ಶಿಷ್ಯಕ್ಕೆ ಬಾಜುಮೆ ಬೇಟೆಗನ, ಗುರು ಶಿಷ್ಯರು ಪಕ್ಕದಲ್ಲೇ ಕುತ್ಕೊಳ್ತಾರಲ್ವಾ. ಯ ಬಾತೆ ಕೋಯ್ ಶಾಸ್ತ್ರಮೆ ನಹಿ ಹೇ, ಈ ರೀತಿಯಾಗಿ ಯಾವ ಶಾಸ್ತ್ರಗಳಲ್ಲಿಯೂ ಈ ಮಾತುಗಳಿಲ್ಲ. ಅಭಿ ತುಮ್ ಜಾಂತೆ ಹೋ ವ ಹಮಾರ ಬಾಪ್ ಹೇ. ನಮಗೀಗ ತಂದೆ ಪರಿಚಯ ಗೊತ್ತಾಯ್ತು. ಪರಮಾತ್ಮ ಅವರೇ ನಮಗೆ ತಂದೆ. 5000 ವರ್ಷದ ಮೊದಲು ಸಹ ಬಾಪ್ನೆ ಯೋಗ ಸಿಕ್ಲಾಯತ, ಇವರೇ ನಮಗೆ 5000 ವರ್ಷದ ಮೊದಲು ಬಾಬಾ ನಮಗೆ ಯೋಗವನ್ನ ಕಲಿಸಿಕೊಟ್ಟಿದ್ರು. ಏನಂತ ಯುಕ್ತಿ ಹೇಳಿದ್ರು ಬಾಬಾ, ಮುಜೆ ಯಾತ್ಕರೋ ಅವ್ರ ವಿಷ್ಣು ಪುರಿಕೋ ಯಾತ್ಕರೋ ತೋ ಜರುರ್ ಸಂಗಮ್ಮೆ ಹಿ ಕಹಿಂಗೆ. ಈ ಮಾತನ್ನ ಬಾಬಾ ಎಲ್ಲಿ ಹೇಳಿದರೆ, ನನ್ನೊಬ್ಬ ನೆನಪು ಮಾಡಿ ಮತ್ತು ವಿಷ್ಣುಪುರಿಯನ್ನ ನೆನಪು ಮಾಡಿ, ಇದನ್ನ ಸಂಗಮಯುಗದಲ್ಲೇ ಅವಶ್ಯವಾಗಿ ಬಾಬಾ ತಿಳಿಸಿಕೊಡ್ತಾರೆ. ಸತ್ಯುಗದಲ್ಲಿ ಅಂತೂ ಒಂದೇ ಧರ್ಮ, ಮಹಾತ್ವ ಏಕಿ ಧರ್ಮತ ತೋ ಜರೂರ್ ಫಿರ್ ಏಕ ಧರ್ಮ ಹೋಗಾನ, ಯಾವ್ದು ಇತ್ತೋ ಮತ್ತೆ ಪುನಃ ಆ ಒಂದು ಧರ್ಮ ಸ್ಥಾಪನೆ ಆಗ್ತದೆ. ಇತ್ತನೇ ಧರ್ಮ ಹಾಗಾದ್ರೆ ಈಗಿರುವಂತಹ ಅನೇಕ ಧರ್ಮಗಳು ಇವು ಎಲ್ಲವೂ ಸಹ ವಿನಾಶ ಆಗ್ಬಿಡ್ತವೆ. ಎ ಟೈಮ್ ವಹಿ ಹೇ, ಇದು ಅದೇ ಅಂತಿಮ ಸಮಯ, ಎಲ್ಲ ಧರ್ಮಗಳ ವಿನಾಶ ಆಗುವಂತಹ ಸಮಯ ಬಂದಿದೆ. ಹಾಗಾದ್ರೆ ಬಾಬಾ ಮತ್ತೊಮ್ಮೆ ನೆನಪಿಸ್ತಾರೆ, ಬಚ್ಚೆ ಮುಜೆ ಯಾತ್ ಕರೋ ತೋಮೆ ತುಮಕೋ ವಿಶ್ವಕಾ ಮಾಲಿಕ್ ಬನಾಂಗ. ನೆನಪಿನಿಂದ ಪ್ರಾಪ್ತಿ ಎಷ್ಟಿದೆ ಬಾಬಾ ಹೇಳ್ತಾರೆ, ನೀವು ನನ್ನ ನೆನಪು ಮಾಡಿ ಆಗ ನಿಮ್ಮನ್ನು ನಾನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತೇನೆ. ಬಾಪ್ ಕಿ ಯಾದ ಸಹಿ ತುಮ್ ತಮೋ ಪ್ರಧಾನ ಸಿ ಸತ್ವ ಪ್ರಧಾನ ಬನಿಂಗೆ. ತಂದೆಯ ನೆನಪಿನಿಂದಲೇ ತಮೋ ಪ್ರಧಾನದಿಂದ ಸತ್ವ ಪ್ರಧಾನ ಆಗಲು ಸಾಧ್ಯ. ಬಾಪ್ ಕೇತೆ ಜೋ ಬಚ್ಚೆ ಅಚ್ಚಿ ಸರ್ವಿಸ್ ಕರ್ತೆ ಹೇ ಮೇ ಉನ್ಕೋ ಯಾದ ಕರ್ತಾ ಹು. ನಾವೆಲ್ಲರೂ ಸಹ ತಂದೆ ನೆನಪು ಮಾಡಬೇಕು ಗೊತ್ತು, ಹೌದು, ಆದರೆ ತಂದೆ ಯಾವ ಮಕ್ಕಳನ್ನು ನೆನಪು ಮಾಡ್ತಾರೆ? ಯಾವ ಮಕ್ಕಳು ಬಹಳ ಚೆನ್ನಾಗಿ ಸರ್ವಿಸ್ ಮಾಡ್ತಾರೋ ನಾನು ಅಂತಹ ಮಕ್ಕಳನ್ನ ನೆನಪು ಮಾಡ್ತೀನಿ ಅಂತಾರೆ ಬಾಬಾ. ಯಾಕೆ? ಕ್ಯೂಂಕಿ ಮೇರೆ ಮದದ್ಗಾರ್ ಹೇ, ಅಂತಹ ಮಕ್ಕಳೇ ನನಗೆ ಸಹಯೋಗಿಗಳು. ಬಹುತಂಕ ಕಲ್ಯಾಣ ಕರ್ತೆ ಹೇ ತೋ ವ ಮುಚೆ ಪ್ಯಾರೆ ಲಗ್ತೆ ಹೇ. ಹಾಗರೆ ಬಾಬನಿಗೆ ಪ್ರೀತಿ ಯಾಕೆ? ಅಂತಹ ಮಕ್ಕಳ ಕಂಡಾಗ ಅವರು ಸಹಯೋಗಿ ಆಗಿರ್ತಾರೆ, ಅನೇಕಾತ್ಮರ ಕಲ್ಯಾಣ ಮಾಡ್ತಾರೆ, ಆದ್ದರಿಂದ ಅವರು ನನಗೆ ಬಹಳ ಪ್ರಿಯ ಅಂತಾರೆ ಬಾಬಾ. ಹಾಗಾದ್ರೆ ಶುಭಾಬನ ಪ್ರೀತಿಗೆ ನಾವು ಪಾತ್ರರಾಗಬೇಕಾದ್ರೆ, ಬಾಬನಿಗೆ ನಾವು ಪ್ರಿಯರಾಗಬೇಕಾದ್ರೆ ಒಳ್ಳೆ ರೀತಿಯಿಂದ ಸರ್ವಿಸ್ ಮಾಡಬೇಕು, ಬಾಬನಿಗೆ ಸಹಯೋಗಿ ಆಗ್ಬೇಕು. ತುಮಕೋ ತೋ ಏಕ್ ಬಾಪಿ ಪ್ಯಾರ ಲಗ್ತಾ ಹೇ ಜಿಸ್ಸೆ ವರ್ಷಾ ಮಿಲ್ತಾ ಹೇ. ಬಾಬನಿಗೆ ಎಲ್ಲ ಮಕ್ಕಳಂದ್ರೆ ಪ್ರಿಯ, ಆದ್ರೆ ನಮ್ಮೆಲ್ಲರಿಗೂ ಸಹ ಆ ಒಬ್ಬ ತಂದೆಯ ಬಗ್ಗೆನೆ ಪ್ರೀತಿ ಇರಬೇಕು. ಬಾಬನೇ ನಮಗೆ ಪ್ರಿಯ, ಯಾಕೆಂದ್ರೆ ಅವರಿಂದ ನಮಗೆ ಆಸ್ತಿ ಸಿಗ್ತಾ ಇದೆ. ಇಸ್ಲೇ ತುಮ್ ಬಚ್ಚೋಕೋ ಅಚ್ಚಿ ರೀತಿ ಪುರುಷಾರ್ಥ ಕರ್ನಾ ಪಡೆ. ಇಷ್ಟೆಲ್ಲಾ ಪ್ರಾಪ್ತಿ ಇದೆ ಅಂದ ಮೇಲೆ ತಾವು ಮಕ್ಕಳು ಬಹಳ ಚೆನ್ನಾಗಿ ಪುರುಷಾರ್ಥ ಮಾಡಬೇಕು, ನೆನಪಿನ ಯಾತ್ರೆಯಲ್ಲಿ ಇರಬೇಕು. ಬಹುತ್ ಫಾಲ್ತು ಖ್ಯಾಲಾತ್ ಬಿ ಆಯಂಗೆ, ಬಹಳಷ್ಟು ಕೆಲವೊಂದು ಅನರ್ಥ ವ್ಯರ್ಥ ವಿಚಾರಗಳು ಸಹ ಬರಬಹುದು. ಭಕ್ತಿ ಮಾಗ್ಮೆ ಅಪ್ನೆ ಕೋ ಮಾರ್ತೆ ಬಿ ಹೇ ಹಮ್ಕೋ ಶಿವ ಕಾ ದರ್ಶನ್ ಹೋ. ಭಕ್ತಿಯಲ್ಲಿ ತಮ್ಮನ್ನ ಎಷ್ಟು ಹಿಂಸೆ ಮಾಡಿಕೊಡ್ತಾರೆ, ನಮಗೆ ಶಿವನ ದರ್ಶನ ಆಗ್ಬೇಕು, ದೇಹವನ್ನ ದಂಡಿಸ್ತಾರೆ, ಎಷ್ಟು ಶ್ರಮ ಪಡ್ತಾರೆ. ಬಹುತ್ ಮೆಹನತ್ ಕರ್ತೆ ಹೇ ದರ್ಶನ್ ಕೇಳಿ, ಒಂದು ಕ್ಷಣದ ದರ್ಶನಕ್ಕಾಗಿ ಎಷ್ಟು ಪರಿಶ್ರಮ ಪಡ್ತಾರೆ. ಯಹಾ ತುಮ್ ಸಮಜ್ತೆ ಹೋ, ಇಲ್ಲಿ ಆ ರೀತಿಯಾದಂತ ಯಾವುದೇ ಪರಿಶ್ರಮ ಇಲ್ಲ, ಕಷ್ಟ ಇಲ್ಲ. ಇಲ್ಲಿ ನಮಗೆ ಗೊತ್ತಿದೆ, ಬಾಪ್ ಕಿ ಯಾದಸೆ ಪಾಪ ಕಟ್ಟು ಜಾಯಂಗೆ, ಪಾಪಗಳಿಂದ ಮುಕ್ತರಾಗಬೇಕು. ಪಾಪ ನಾಶ ಆಗ್ಬೇಕಾದ್ರೆ ಒಂದೇ ಯುಕ್ತಿ ಬಾಬಾ ತಿಳಿಸ್ತಾರೆ, ನೆನಪು, ತಂದೆಯ ನೆನಪು. ಅವ್ರ ಇಕ್ಕೀ ಜನ್ಮಕ್ಕೆಲ್ಲಿ ವರ್ಷ ಮಿಲೇಗ, ನೆನಪಿನಿಂದ ಪಾಪಗಳು ಭಸ್ಮ ಆಗ್ತವೆ ಮತ್ತು 21 ಜನ್ಮಗಳಿಗಾಗಿ ಆಸ್ತಿ ಸಿಗ್ತದೆ. ದರ್ಶನ್ ಹೋನೆಸೆ ಕೋಯ್ ಪಾಪ್ ನೀ ಕಟ್ ಜಾಯ್, ಭಕ್ತರಿಗೆ ದರ್ಶನ ಆಗ್ಬೋದು, ದರ್ಶನ ಆದ್ರೆ ಖುಷಿ ಪಡ್ಬೋದು ಅಷ್ಟೇ, ಆದ್ರೆ ಯಾವುದೇ ಪಾಪಗಳು ಸಹ ನಾಶ ಆಗುವುದಿಲ್ಲ, ಅದು ಕೇವಲ ಯೋಗ ಬಲದಿಂದ ಮಾತ್ರ. ಬಾಬಾ ನಮ್ಮನ್ನ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. ಉನ್ಕೋತೋ ಬಹುತ್ ಪ್ರೇಮ್ ಸೆ ಯಾದ ಕರ್ನಾ ಚಾಹೆ, ನಮ್ಮನ್ನ ವಿಶ್ವದ ಮಾಲೀಕರನ್ನಾಗಿ ಮಾಡುವಂತಹ ತಂದೆಯನ್ನ ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು. ಅಭಿ ತುಮಹಾರಿ ಬುದ್ಧಿ ಮೇ ಹೇ ಕಿ ಹಮ್ ಕ್ಯಾ ಬನ್ ರಹೇ ಹೇ,
ಈಗ ನಾವು ಮಕ್ಕಳ ಬುದ್ಧಿಯಲ್ಲಂತೂ ಇದೆ, ನಾವೀಗ ಏನಾಗ್ತಾ ಇದ್ದೀವಿ. ದೂಸರೆ ಜನಮ್ ಮೇ ಹಮ್ ಯಹ ಜಾಕರ್ ಬನೆಂಗೆ, ಯಾ ಕಾಲೇಜ್ ಹಿ ಹೇ ಸತ್ಯು ಕಾ ಪ್ರಿನ್ಸ್ ಪ್ರಿನ್ಸೆಸ್ ಬನ್ನಿ ಕಾ. ಮುಂದಿನ ಜನ್ಮದಲ್ಲಿ ನಾವೇನಾಗುವಂತವ್ರು? ಈಗ ಶಿಕ್ಷಣ ಭಾವ ಕೊಡ್ತಾ ಇದ್ದಾರೆ, ಇದು ಈ ಕಾಲೇಜ್ ಆಗಿದೆ ಸತ್ಯುದ ಪ್ರಿನ್ಸ್ ಪ್ರಿನ್ಸೆಸ್ ಆಗುವಂತಹ ಕಾಲೇಜ್. ಬಾಪ್ ಆಕರ್ ಧರ್ಮಕ್ಕೆ ಸಾತ್ ಡಿಟಿ ಕಿಂಗ್ಡಮ್ ಬಿ ಸ್ಥಾಪನ್ ಕರ್ತೇ ಹೇ. ತಂದೆ ಬಂದು ಧರ್ಮ ಸ್ಥಾಪನೆ ಮಾಡ್ತಾರೆ, ಜೊತೆ ಜೊತೆಗೆ ದೈವಿ ರಾಜ್ಯವನ್ನು ಸಹ ಸ್ಥಾಪನೆ ಮಾಡ್ತಾರೆ. ಧರ್ಮ ಮತ್ತು ರಾಜ್ಯ ಒಟ್ಟಿಗೆ ಸ್ಥಾಪನೆ ಆಗ್ತದೆ. ಅಚ್ಛಾ ಮೀಟೆ ಮೀಟೆ ಸಿಕ್ಲದೆ ಬಚ್ಚಂ ಪ್ರತಿ ಮಾತ್ ಪಿತಾ ಬಾಪ್ ದದಾಕಾ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್. ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚೋ ಕೋ ನಮಸ್ತೆ. ರೂಹಾನಿ ಬಚ್ಚೋ ಕಿ ರೂಹಾನಿ ಬಾಪ್ ದದಾ ಕೋ ಯಾದ್ ಪ್ಯಾರ್ ಗುಡ್ ಮಾರ್ನಿಂಗ್ ಔರ್ ನಮಸ್ತೆ ನಮಸ್ತೆ ನಮಸ್ತೆ. ಇವತ್ತಿನ ಧಾರಣೆ ಫಸ್ಟ್ ಪಾಯಿಂಟ್, ಬಾಪ್ ನೇ ಮುಕ್ತಿ ಜೀವನ್ ಮುಕ್ತಿ ಕೆ ಲಿಯೇ ಜೋ ಭಿ ಜ್ಞಾನ್ ಕಿ ಬಾತೆ ಸುನಾಯಿ ಹೇ ವಹಿ ಸುನ್ನಿ ಔರ್ ಧಾರಣ್ ಕರ್ನಿ ಹೇ ಬಾಕಿ ಸಬ್ ಭೂಲ್ ಜಾನಾ ಹೇ. ತಂದೆಯು ಮುಕ್ತಿ ಜೀವನ್ ಮುಕ್ತಿಗಾಗಿ ಏನೆಲ್ಲಾ ಜ್ಞಾನದ ಮಾತುಗಳನ್ನ ತಿಳಿಸಿದ್ದಾರೆಯೋ ಅದನ್ನೇ ಕೇಳಬೇಕು ಹಾಗೂ ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಉಳಿದೆಲ್ಲವನ್ನು ಸಹ ಮರೆಯಬೇಕು. ಅಪ್ನಾ ಔರ್ ಅಪ್ನೇ ಲೌಕಿಕ ಪರಿವಾರ ಕಾ ಕಲ್ಯಾಣ ಕರ್ನಾ ಹೇ, ತಮ್ಮ ಮತ್ತು ತಮ್ಮ ಲೌಕಿಕ ಪರಿವಾರದವರ ಕಲ್ಯಾಣ ಮಾಡಬೇಕು. ಎರಡನೇದು, ವ್ಯರ್ಥ ಖ್ಯಾಲಾತಂಕೋ ಸಮಾಪ್ತ ಕರ್ನೆ ಕೇಳಿ ಸವೆರೆ ಸವೆರೆ ಉಟ್ ವಿಚಾರ್ ಸಾಗರ್ ಮಂಥನ್ ಕರ್ನಾ ಹೇ. ವ್ಯರ್ಥ ಚಿಂತನೆಯನ್ನ ಸಮಾಪ್ತಿ ಮಾಡಲು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ವಿಚಾರ ಸಾಗರ ಮಂಥನ ಮಾಡಬೇಕು. ಯಾತ್ಕಿ ಯಾತ್ರ ಮೇ ಲಗೆ ರಹನ ಹೇ, ನೆನಪಿನ ಯಾತ್ರೆಯಲ್ಲಿ ತೊಡಗಬೇಕು. ವರದಾನ, ತೀನೋ ಕಾಲೋಂಕೋ ಸಾಮ್ನೆ ರಖ ಹರ್ ಕಾರ್ಯಮೇ ಸಫಲ್ ಹೋನೆ ವಾಲೆ ಸದಾ ವಿಜಯಿ ಭವ. ಮೂರು ಕಾಲಗಳನ್ನು ಮುಂದಿಟ್ಟುಕೊಂಡು ಪ್ರತಿಯೊಂದು ಕಾರ್ಯದಲ್ಲಿ ಸಫಲರಾಗುವಂತಹ ಸದಾ ವಿಜಯಿ ಆಗಿರಿ. ಲೌಕಿಕ ರೀತಿ ಮೇ ಬಿ ಜೋ ಸಮಜ್ದಾರ್ ಹೋತೆ ಹೇ ವ ಆಗೆ ಪೀಚೆ ಸೋಚ್ ಸಮಜ್ ಕರ್ ಫಿರ್ ಕದಂ ಉಟಾತೆ ಹೇ. ಬಾಬಾ ಹೇಳ್ತಾರೆ, ಲೌಕಿಕ ರೀತಿಯಲ್ಲಿಯೂ ಯಾರು ಬುದ್ಧಿವಂತರಾಗಿರ್ತಾರೋ ಅವ್ರು ಹಿಂದೆ ಮುಂದೆ ಯೋಚಿಸಿ ತಿಳಿದುಕೊಂಡು ನಂತರ ಹೆಜ್ಜೆಯನ್ನ ಇಡ್ತಾರೆ. ಐಸೆ ಯಹಾ ಬಿ ಆಪ್ ಬಚ್ಚೆ ಜಬ್ ಕೋಯಿ ಕಾರ್ಯ ಕರ್ತೆ ಹೋ ತೋ ಪೆಹಲೆ ತೀನೂ ಕಾಲೋಂಕೋ ಸಾಮ್ನೆ ರಕ್ಕರ್ ಫಿರ್ ಕರೋ. ಹಾಗೆ ಇಲ್ಲಿಯೂ ಸಹ ತಾವು ಮಕ್ಕಳು ಯಾವುದೇ ಒಂದು ಕಾರ್ಯವನ್ನ ಮಾಡ್ತಾ ಇರಬೇಕಾದ್ರೆ ಮೊದಲು ಮೂರು ಕಾಲಗಳನ್ನ ಮುಂದಿಟ್ಟುಕೊಂಡು ನಂತರ ಆ ಕೆಲಸವನ್ನ ಮಾಡಿ. ಸಿರ್ಫ್ ವರ್ತಮಾನಕ್ಕೂ ನಹಿ ದೇಕು, ಬೇಹದ್ ಕಿ ಸಮಜ್ ಧಾರಣ್ ಕರೋ ಔರ್ ವಿಜಯಿಪನ್ಕೆ ನಿಶ್ಚಯಕ್ಕೆ ಆಧಾರ್ ಪರ್ ವಾ ತ್ರಿಕಾಲದರ್ಶಿಪನ್ಕೆ ಆಧಾರ್ ಪರ್ ಹರ್ ಕರ್ಮ ಕರೋ ವಾ ಹರ್ ಬೋಲ್ ಬೋಲೋ ತಬ್ ಕಹೆಂಗೆ ಅಲೌಕಿಕ್ ವಾ ಅಸಾಧಾರಣ್. ಬಾಬೇಡಿತರೆ ಮೂರು ಕಾಲವನ್ನ ಮುಂದಿಟ್ಟುಕೊಂಡು ನಂತರ ನೀವು ಆ ಕೆಲಸವನ್ನ ಮಾಡಿ. ಸಮಯ ಕೇವಲ ವರ್ತಮಾನ ಅಷ್ಟೇ ನೋಡುವುದಲ್ಲ, ಬೇಹದಿನ ತಿಳುವಳಿಕೆಯನ್ನು ಧಾರಣೆ ಮಾಡಿಕೊಳ್ಳಿ. ವಿಜಯಿತನದ ನಿಶ್ಚಯದ ಆಧಾರದ ಮೇಲೆ ನಾನು ವಿಜಯಿ ಆತ್ಮ ಮತ್ತು ತ್ರಿಕಾಲದರ್ಶಿ ಸ್ಥಿತಿಯ ಆಧಾರದ ಮೇಲೆ ಪ್ರತಿಯೊಂದು ಕರ್ಮ ಮಾಡಿ. ನಾನು ಮಾಡುವಂತ ಕರ್ಮ ಇದರ ಆದಿ ಮಧ್ಯೆ ಅಂತ್ಯೇನು, ಕರ್ಮ ಏನು ಮಾಡಿಬಿಡ್ತೀವಿ ಇದರ ಮುಂದಿನ ರಿಸಲ್ಟ್ ಏನು, ಅದನ್ನ ಯಥಾರ್ಥವಾಗಿ ತಿಳಿದು ಕರ್ಮ ಮಾಡಿ ಅಥವಾ ಮಾತನಾಡಿ ಆಗ ಈ ಸ್ಥಿತಿಗೆ ಹೇಳಲಾಗ್ತದೆ ಇದು ಅಲೌಕಿಕ ಸ್ಥಿತಿ ಅಥವಾ ಅಸಾಧಾರಣ. ಸ್ಲೋಗನ್, ಹದಕ್ಕೆ ಕಿನಾರೋಂಕೋ ಚೋಡ್ ಏಕ್ ಬಾಪ್ ಕೋ ಸಹಾರ ಬನಾಲೋ ತೋ ಪಾರ್ ಹೋ ಜಾಯಂಗೆ. ಅಲ್ಪಕಾಲದ ದಡಗಳನ್ನು ಅಥವಾ ನನ್ನತನವನ್ನ ಬಿಟ್ಟು ಒಬ್ಬ ತಂದೆಯನ್ನು ಆಶ್ರಯವನ್ನಾಗಿ ಮಾಡಿಕೊಳ್ಳುತ್ತೀರೆಂದರೆ ಅದೇ ನಾವು ಪಾರಾದಂತೆ. ಓಂ ಶಾಂತಿ. ಈ ದೇಹವೆಂಬ ರಥದಲ್ಲಿ ನನಾತ್ಮ ಸಾರಥಿ, ಈ ದೇಹ ಇದು ಒಂದು ರಥ, ಎಲ್ಲ ಕರ್ಮ ಇಂದ್ರಿಯಗಳು ಮನ ಬುದ್ಧಿ ಸಂಸ್ಕಾರಗಳಿಗೂ ನನಾತ್ಮ ಮಾಲೀಕ. ಸಾರಥಿಯಾಗಿ ಈ ದೇಹ ರಥದಲ್ಲಿ ವಿರಾಜಮಾನವಾಗಿದ್ದೇನೆ. ಭ್ರುಕುಟಿ ಸಿಂಹಾಸನದಲ್ಲಿ ನನಾತ್ಮ ಜ್ಯೋತಿ ವಿರಾಜಮಾನ. ಮನಸ್ಸು ಬುದ್ಧಿ ತಮ್ಮ ಹಣೆಯ ನಡುವೆ ಏಕಾಗ್ರಗೊಳಿಸಿ
ಮನಸ್ಸು ಪ್ರಶಾಂತವಾಗಿರಲಿ. ಆಂತರಿಕವಾಗಿ ಯಾವ ಗೊಂದಲ ಬೇಡ. ಆತ್ಮ ಸ್ವರೂಪವನ್ನೇ ನೋಡುತ್ತಾ ಇರಿ. ಸ್ವದರ್ಶನ. ಬುದ್ಧಿ ಎಂಬ ನೇತ್ರದ ಮೂಲಕ, ಜ್ಞಾನದ ಚಕ್ಷುವಿನಿಂದ ಆತ್ಮಸ್ವರೂಪವನ್ನೇ ದರ್ಶಿಸಿ. ಈ ಸೃಷ್ಟಿ ನಾಟಕ ಇದು ಒಂದು ರಂಗಮಂಟಪ. ಪ್ರತಿಯೊಬ್ಬರೂ ಸಹ ಈ ಸೃಷ್ಟಿ ನಾಟಕ ಚಕ್ರದಲ್ಲಿ ಪಾತ್ರಧಾರಿಗಳು. ಪ್ರತಿಯೊಬ್ಬರು ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸ್ತಾ ಇದ್ದಾರೆ. ನಾನು ನನ್ನ ಪಾತ್ರವನ್ನ ಶ್ರೇಷ್ಠ ರೂಪದಲ್ಲಿ ನಿಭಾಯಿಸಬೇಕು. ಯಾವುದೇ ವ್ಯಕ್ತಿ, ಸಮಯ, ಸಂದರ್ಭ, ಪರಿಸ್ಥಿತಿಯನ್ನು ನೋಡುವಾಗ ವ್ಯಕ್ತಿಯ ಮಾತುಗಳು, ಸಂಸ್ಕಾರಗಳು ನಮ್ಮ ಎದುರುಗಡೆ ಕಾಣುವಾಗ ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತರಾಗಿ ನೋಡೋಣ. ಅನಾತ್ಮ ಸಾತಿ ಸಾರಥಿ ಶ್ರೇಷ್ಠ ಸ್ವಮಾನಧಾರಿಗಳಾಗಿ ಸಾಕ್ಷಿ ಸ್ಥಿತಿ ಎಂದರೆ ಯಾವ ದೃಶ್ಯವನ್ನು ನೋಡುವಾಗಲೂ ಮನಸ್ಸಿನ ಸ್ಥಿತಿ ಏರುಪೇರಾಗಬಾರದು. ಸ್ವಮಾನವನ್ನು ಜಾಗೃತಗೊಳಿಸಿ. ಅನಾತ್ಮ ಈ ದೇಹದ ಸಾರಥಿ ಮತ್ತು ಸಾಕ್ಷಿ. ಪ್ರತಿ ದೃಶ್ಯವನ್ನ ಸಾಕ್ಷಿಯಾಗಿ ನೋಡಿ. ನಾನು ಹೇಗೆ ಈ ಸೃಷ್ಟಿ ನಾಟಕದಲ್ಲಿ ಪಾತ್ರಧಾರಿಯೋ, ನನ್ನಂತೆ ಅನೇಕರು ಪಾತ್ರಧಾರಿಗಳೇ. ಶಿವ ತಂದೆ ಹೇಳುವಂತೆ ಯಾರದ್ದು ದೋಷವಿಲ್ಲ. ಪ್ರತಿಯೊಬ್ಬರೂ ಸಹ ತಮ್ಮ ತಮ್ಮ ಕರ್ಮಾನುಸಾರವಾಗಿ ಪಾತ್ರವನ್ನು ಅಭಿನಯಿಸ್ತಾ ಇದ್ದಾರೆ. ಸಾಕ್ಷಿಯಾಗಿ ನೋಡ್ತಾ ಹೋಗಿ. ಈಗ ಕೆಲವು ಕ್ಷಣ ಕಾಲ ಈ ದೇಹ ಜಗತ್ತು ಪಂಚತತ್ವಗಳಿಂದ ಭಿನ್ನನಾಗಿ ನನ್ನ ಆತ್ಮನ ನಿಜ ಮನೆ, ನನ್ನ ಮೂಲ ನಿವಾಸ ಸ್ಥಾನವಾಗಿರುವ ಶಾಂತಿಯ ಧಾಮ, ನಿರ್ವಾಣ ಧಾಮ, ಮೂಲ ಲೋಕ, ಪರಮಧಾಮದಲ್ಲಿ ಪರಂಜ್ಯೋತಿ ಸ್ವರೂಪ, ಪರಮಶ್ರೇಷ್ಠನಾಗಿರುವ ಶಿವತಂದೆಯ ಸಮ್ಮುಖದಲ್ಲಿ ನನ್ನ ಆತ್ಮ ಈಗ ವಿರಾಜಮಾನವಾಗಿದ್ದೇನೆ. ಅಂತರಾಳದ ಹೃದಯ ತುಂಬಿದ ಪ್ರೀತಿಯಿಂದ ತಂದೆಯ ದಿವ್ಯ ಸ್ವರೂಪವನ್ನು ನೋಡಿ. ಬಾಬಾ ಪ್ರೀತಿಯ ಸಾಗರ, ಪ್ರೀತಿಯ ಸಾಗರನ ಸಂಘದಲ್ಲಿ ಪರಮ ಪ್ರೀತಿಯ ಅನುಭವ, ಪರಮಾನಂದ, ಪರಮಾತ್ಮನ ಪ್ರೀತಿ, ಆನಂದಮಯವಾದ ಉಯ್ಯಾಲೆ. ಈ ಸುಖದ ಉಯ್ಯಾಲೆಯಲ್ಲಿ ತೂಗುತ್ತಾ ಸದಾ ಪರಮಾತ್ಮನ ಪ್ರೀತಿಯಲ್ಲಿ ತಲ್ಲೀನನಾಗಿರುವ ಆತ್ಮ ಜ್ಯೋತಿ ನಾನು. ಪರಮಾತ್ಮನ ಪ್ರೀತಿ ಅಖಂಡವಾಗಿದೆ, ಸಮರ್ಥವಾಗಿದೆ, ಶ್ರೇಷ್ಠವಾಗಿದೆ.
ಪರಮಾತ್ಮನ ಪ್ರೀತಿಯ ಅನುಭವ ಇದು ನನ್ನನ್ನು ಸಹಜ ಯೋಗಿಯನ್ನಾಗಿ ಮಾಡುತ್ತಿದೆ. ಪರಮಾತ್ಮನ ಪ್ರೀತಿ ಎಂತಹ ಸುಖದಾಯಿಯಾಗಿದೆ. ಈ ತಂದೆಯ ಪ್ರೀತಿಯಲ್ಲಿ ಮುಳುಗಿದಾಗ ಎಲ್ಲಾ ದುಃಖದ ಜಗತ್ತು ದುಃಖಗಳು ಸಂಪೂರ್ಣವಾಗಿ ದೂರವಾಗಿದೆ. ಸತ್ಯ ತಂದೆ, ಪ್ರೀತಿಯ ಸಾಗರನನ್ನು ಪಡೆದು ನನ್ನ ಆತ್ಮ ಧನ್ಯನಾದೆ. ಶಿವತಂದೆಯ ಸತ್ಯ ಸಂಗ ನನಗೆ ದೊರಕಿತು. ನನ್ನೆಂತಹ ಸೌಭಾಗ್ಯಶಾಲಿ ಆತ್ಮ ಜ್ಯೋತಿ, ಎಂತಹ ನಿಸ್ವಾರ್ಥ ಪ್ರೀತಿ, ತಂದೆಯ ಪ್ರೀತಿ ಪಾಲನೆ, ಇದು ನನ್ನನ್ನು ಸಶಕ್ತಗೊಳಿಸುತ್ತಿದೆ. ನಾನು ಶಕ್ತಿಶಾಲಿಯಾಗುತ್ತಿದ್ದೇನೆ. ಆತ್ಮಸ್ವರೂಪದಲ್ಲಿ ಬಾಬನ ಶಕ್ತಿಶಾಲಿ ದಿವ್ಯ ರೂಪವನ್ನು ನೋಡಿ ಆನಂದಿಸಿರಿ. ಆನಂದಮಯ ಜ್ಯೋತಿ, ಸುಖ ಸ್ವರೂಪ ಜ್ಯೋತಿ ನಾನು. ಬಾಬನ ಪ್ರೀತಿಯಲ್ಲಿ ಸಂಪೂರ್ಣ ಮುಳುಗಿರುವ ಸುಖಮಯ ಶಾಂತಮಯ ಆನಂದಮಯ ಅನುಭವ ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ಮನಸ್ಸು ಸದಾ ಇಳಿಯುತ್ತಿರುತ್ತದೆ. ನನ್ನ ಆತ್ಮನ ಪ್ರೀತಿ ಸರ್ವ ಸಂಬಂಧ ಒಬ್ಬ ತಂದೆಯೊಂದಿಗೆ. ಬಾಬನಿಂದ ಸರ್ವ ಪ್ರಾಪ್ತಿಗಳನ್ನು ನಾನು ಪಡೆದು ಸಂಪನ್ನನಾಗುತ್ತಿದ್ದೇನೆ. ಈ ಸಂಪನ್ನ ಸ್ಥಿತಿ, ಶಕ್ತಿಶಾಲಿ ಸ್ಥಿತಿಯಲ್ಲಿ ಸರ್ವ ಪ್ರಾಪ್ತಿಗಳನ್ನು ಪಡೆದು ಅಪಾರ ತಂದೆಯ ಪ್ರೀತಿಯ ಸುಖವನ್ನು ಪಡೆದು ಮತ್ತೆ ಪುನಃ ಈ ಸಾಕಾರ ಜಗತ್ತಿಗೆ ಮರಳಿ ಬನ್ನಿ. ಭೃಕುಟಿ ಸಿಂಹಾಸನದಲ್ಲಿ ನನ್ನ ಆತ್ಮ ವಿರಾಜಮಾನ. ಶ್ರೇಷ್ಠ ಸ್ವಮಾನ ಇಡೀ ದಿನ ಸ್ಮೃತಿಯಲ್ಲಿರಲಿ. ನನ್ನ ಆತ್ಮ ಈ ದೇಹ ಎನ್ನುವ ರಥದಲ್ಲಿ ವಿರಾಜಮಾನವಾಗಿರುವ ಸಾರಥಿ, ಪ್ರತಿ ದೃಶ್ಯವನ್ನ ಸಾಕ್ಷಿಯಾಗಿ ನೋಡುವ ಪರಮಾತ್ಮನ ಶಕ್ತಿಯನ್ನ ಜೊತೆಗಿಟ್ಟುಕೊಂಡು ಕರ್ಮ ಕ್ಷೇತ್ರದಲ್ಲಿ ಕರ್ಮ ಮಾಡುವ ಸಹಜ ಯೋಗಿ, ನಿಶ್ಚಿಂತ ಯೋಗಿ ನನ್ನ ಆತ್ಮ ಜ್ಯೋತಿ. ಇದೇ ಅಭ್ಯಾಸವನ್ನ ಮುಂದೆ ಬರೆಸೋಣ. ಓಂ ಶಾಂತಿ.
शांति ओम शांति।